ಮಾಡುವಂತೆ ಕೃಪಾಗಿ ದೇವರಿಗೆ ನಾವು ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸೋಣ. ಕೂಡಿ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಈ ಒಂದು ಅಂತಾರಾಷ್ಟ್ರೀಯ ಕನ್ನಡ ಸಭಾ ಶಾಲೆ ವತಿಯಿಂದ ನಿಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುವಂತನಾಗಿದ್ದೇನೆ. ನಮ್ಮ ಮಧ್ಯದಲ್ಲಿ ಈಗಾಗಲೇ 27 ಎಲ್ಲ ವಿಶ್ವಾಸಿಗಳು ಸಹೋದರ ಸಹೋದರಿಯರು ನೀವು ಸೇರಿದ್ದೀರಾ, ಮತ್ತೆ ಜಾಯಿನ್ ಆಗ್ತಾ ಇದ್ದೀರಾ. ನಿಮ್ಮೆಲ್ಲರ ನಾನು ಹೆಸರನ್ನ ಓದ್ತೇನೆ, ಎಲ್ಲರ ಹೆಸರನ್ನ ಹೇಳಿ ನಿಮಗೆ ನಾನು ವಂದನೆಯನ್ನ ಮತ್ತು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಅಮ್ರೋಹಿ ಸುರೇಂದ್ರ, ಅಪ್ಪು ರೂತ್, ದೀಕ್ಷಿತ್ ರವಿ, ಹೇವ್ಲಿನ್ ಪಾಲ್, ಹೇಮಲತಾ ಭಕ್ತರಾಜ್, ಜಾನ್ಸನ್ ಡಿ, ಜೋನ್ ಮಿಕ್ಲೋತ್, ಜೋಹಿತಾ ಅಂಡ್ ಜ್ಯೋತಿ ಸಂದೀಪ್, ಲಲಿತಾ ಹೇಸ್, ಎಂ ಸರೋಜಾ ಮತ್ತು ಮಮತಾ ಹಂಡ್ರನಹಳ್ಳಿ, ಮಿಸಸ್ ರಾಜೇಶ್ವರಿ, ನಥಾನಿಯಲ್ ನಥಾನ್ ಮತ್ತು ಪವಿತ್ರ ರಾಜೇಶ್ ಅವರು, ಹಾಗೂ ಪಾಸ್ಟರ್ ಅರ್ಜುನ್ ಬೈಲ್ವಂಗ್ಲಾ, ಪಾಸ್ಟರ್ ಯಶ್ವಂತ್, ಪಾಸ್ಟರ್ ಶಿವರಾಜ್ ಜಾಂತೆ, ಸಾಮುಯೆಲ್ ರಾಜು, ಸಾಮುಯೆಲ್ ಸೀಮಾ ಜಾನ್, ಶರೀನ್, ಶಶಿಕಲಾ ಮೂರ್ತಿ, ಸೌಂದರ್ಯ, ಉಷಾ ಶರಣಪ್ಪ ಮತ್ತು ವಲ್ಲಿ ಹಾಗೂ ವಿನೋದ. ನಿಮ್ಮೆಲ್ಲರಿಗೂ ನಾನು ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸ್ವಾಗತವನ್ನು ಬಯಸುವಂತನಾಗಿದ್ದೇನೆ. ದೇವರು ನಮ್ಮನ್ನು ಅದ್ಭುತ ರೀತಿಯಲ್ಲಿ ನಡೆಸಿದ್ದಕ್ಕಾಗಿ ದೇವರಿಗೆ ನಾವು ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸೋಣ. ಈ ಸಮಯದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಾಗೆ ದೇವರ ಆಶೀರ್ವಾದಕ್ಕೋಸ್ಕರವಾಗಿ ನಾವು ಮುಖ್ಯವಾಗಿ ನಾವು ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ವಿಶೇಷ ಒಂದು ಗೀತೆಯನ್ನು ದೇವರ ಮಹಿಮೆಗೋಸ್ಕರವಾಗಿ ನಮಗೆ ನಮ್ಮ ಮಧ್ಯದಲ್ಲಿ ಪುಟ್ಟ ಮಗಳಾದಂತಹ ಕೆರೆನಾ ಇದ್ದಾರೆ, ನಿಮಗೆ ನಾವು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇವೆ. ದೇವರ ಮಹಿಮೆಗೋಸ್ಕರವಾಗಿ ನೀವು ಹಾಡುವಾಗಿ ನಿಮ್ಮಲ್ಲಿ ನಾವು ಕೇಳ್ಕೊಳ್ತೇವೆ. Thank you, sir. Welcome. Good evening, all of you. Paasiya dananno ni ishte chitri ki maadi deya. Paasiya dananno ni ishte chitri ki maadi deya. ಕಡು ಪಾಪಿನಾನಾಗಿದ್ದು ಮಾರ್ಗವ ತಪ್ಪಿದ ದ್ರೋಹಿನಯ್ಯ, ಕಡು ಪಾಪಿನಾನಾಗಿದ್ದು ಮಾರ್ಗವ ತಪ್ಪಿದ ದ್ರೋಹಿನಯ್ಯ, ಮಾರ್ಗವ ತಪ್ಪಿದ ದ್ರೋಹಿನಯ್ಯ. ಪಾಪಿಯ ನನ್ನನ್ನು ಇಷ್ಟೇ ಪ್ರೀತಿ ಮಾಡಿದೆಯ, ನಿನ್ನ ಪ್ರೀತಿಗೆ ಯೋಗ್ಯನಲ್ಲ ಬದುಕಾನು ನಾನು ಅರ್ಹನಲ್ಲ, ನಿನ್ನ ಪ್ರೀತಿಗೆ ಯೋಗ್ಯನಲ್ಲ ಬದುಕಾನು ನಾನು ಅರ್ಹನಲ್ಲ, ಪ್ರೀತಿ ಮಾಡಿ ಕರುಣೆ ತೋರಿ ರಕ್ಷಣೆ ಮಾಡಿದೆಯ, ಇಷ್ಟೇ ಪ್ರೀತಿ ಮಾಡಿದೆಯ, ಇಷ್ಟೇ ಪ್ರೀತಿ ಮಾಡಿದೆಯ. ಪಾಪಿಯಾದ ನನ್ನನ್ನು ನೀ ಇಷ್ಟೇ ಪ್ರೀತಿ ಮಾಡಿದೆಯ, ನಿನ್ನ ವರುಣವೇ ನಾನು ನೋಡುವೆ ನಾ ಸೇರುವೆ ನಿನ್ನ ರಾಜವ, ನಿನ್ನ ವರುಣವೇ ನಾನು ನೋಡುವೆ ನಾ ಸೇರುವೆ ನಿನ್ನ ರಾಜವ, ಅಲ್ಲಿ ನನಗೆ ಚಿಂತೆ ಇಲ್ಲ, ಅಲ್ಲಿ ನನಗೆ ಚಿಂತೆ ಇಲ್ಲ. ಪಾಪಿಯಾದ ನನ್ನನ್ನು ನೀ ಪ್ರೀತಿ ಮಾಡಿದೆಯ, ಪಾಪಿಯಾದ ನನ್ನನ್ನು ನೀ ಪ್ರೀತಿ
थैंक यू केदिना देवर महिमेगोस्कर उत्तम गायवन हाड़ीरा निम्हे ना हृदयपूर्वक धन्यवाद अर्पस्तने देवर निम्न आशीर्वाद ओके समय ना थैंक यू समय ना प्रारंभ प्रार्थना प्रारंभ प्रार्थना नम मध्य हिरीकर हीवल ललिता कुमारी मंड्यद प्रार्थने केकोड़ते हीव ललिता कुमारी मंड्यद मैसूर मंड्य मंड्य मैसूर ओके प्रार्थना प्रारंभ प्रार्थने नमस्ते हेलो हेलो ಸ್ತೋತ್ರ ಬೋಧಿಸುವಂತ ಎಲ್ಲಾ ಬೋಧನೆಯಲ್ಲ ತಂದೆ ಸ್ತೋತ್ರ ಮುಂದಿನ ದಿನಗಳಲ್ಲಿ ಸಹ ಇದೇ ರೀತಿ ಎಲ್ಲರನ್ನು ನೀನು ಆಶೀರ್ವಸಿ ನಡೆಸುತ್ತಾನೆ ತಂದೆಯಾದ ದೇವರು ಮೂರು ದಿನಗಳನ್ನು ದಾಟಿಸಿದಂತ ತಂದೆ ಇನ್ನು ಮುಂದಿನ ದಿನಗಳಲ್ಲಿ ನಿನ್ನ ಕೃಪೆ ಇರಲಿ ಕರ್ತನೆ ಸೇವೆ ಮಾಡುವಂತ ಎಲ್ಲರಿಗೂ ಬೋಧಿಸುವಂತ ಪ್ರತಿಯೊಬ್ಬರು ನಿನ್ನ ಇಟ್ಟು ಕಾಪಾಡು ಕರ್ತನೆ ಆ ಪ್ರೇಯರ್ ರಿಕ್ವೆಸ್ಟ್ ಅನ್ನು ಕೇಳಿರುವಂತ ಪ್ರತಿಯೊಬ್ಬರಿಗೂ ಸಹ ಅವರಿಗೆ ಬೇಕಾದಂತ ಆರೋಗ್ಯವನ್ನು ಅವರು ಕೇಳಿಕೊಂಡಂತ ಎಲ್ಲಾ ಒಂದು ಆಶೀರ್ವಾದಗಳನ್ನು ನಿನ್ನ ಕೃಪೆಯ ಮೂಲಕ ನಡೆಸಿಕೊಳ್ತೇನೆ ತಂದೆಯಾದ ದೇವರೇ ಈ ದಿನದಲ್ಲಿ ನಾವು ವಾಕ್ಯವನ್ನು ಕೇಳಲು ಸಿದ್ಧವಾಗಿರುವಾಗ ನಾವು ವಾಕ್ಯವನ್ನು ಕೇಳಿ ಒಂದು ಕಿವಿಯಿಂದ ಕೇಳಿ ಮತ್ತೊಂದು ಕಿವಿಯಿಂದ ಬಿಟ್ಟು ಬಿಡದೆ ಅದರ ಗೂಢಾರ್ಥವನ್ನು ನಾವು ಅರ್ಥ ಮಾಡಿಕೊಂಡವರಾಗಿ ನಾವು ತಿಳಿದುಕೊಂಡು ನಾವು ಇತರರಿಗೂ ನಾವು ಬೋಧಿಸುವಂತ ಕೃಪೆಯಲ್ಲಿ ನಮ್ಮನ್ನು ನಡೆಸಿಕರ್ತೇನೆ ಎಲ್ಲರನ್ನು ನೀನು ನಿನ್ನ ಕೈಯಲ್ಲಿ ಇಟ್ಟು ನೀನು ಕಾಯ್ದು ಕಾಪಾಡಿ ನಡೆಸಿಕರ್ತೇನೆ ಪಾಸ್ಟರನ್ನು ಅವರ ಕುಟುಂಬದವರನ್ನು ನಿನ್ನ ಕೈಗೆ ಒಪ್ಪಿಸಿ ಕೊಡುತ್ತೇನಪ್ಪ ಅವರನ್ನು ನೀನು ಆಶೀರ್ವದಿಸಿ ಬಲಪಡಿಸಿ ಈ ಕಾರ್ಯಕ್ರಮದಲ್ಲಿ ಯಾವ ಅಡ್ಡಿ ಅಡಚಣೆಗಳು ಉಂಟಾಗದ ರೀತಿಯಲ್ಲಿ ನಿನ್ನ ಕೃಪೆಯಲ್ಲಿ ನಡೆಸಿರಬೇಕೆಂದು ಗುರು ರಕ್ಷಕನಾದಂತ ಯೇಸುವಿನ ಮೂಲಕ ತಂದೆಯಾದ ದೇವರೇ ನಿನ್ನನ್ನು ಬಿಡುತ್ತೇನೆ ಸ್ವಾಮಿ ಆಮೆನ್ ಧನ್ಯವಾದಗಳು ನಿಮಗೆ ಪ್ರಾರ್ಥನೆಗಾಗಿ ಓಕೆ ಈ ಸಮಯದಲ್ಲಿ ನಾವು ಮಕ್ಕಳಿಗೆ ಒಂದು ಸಮಯನ ಒಂದು ಎರಡು ಮೂರು ನಿಮಿಷಗಳ ಕಾಲ ಕೊಡೋಣ ಆ ಮಕ್ಕಳೇ ನೀವೆಲ್ಲರೂ ರೆಡಿ ಮಕ್ಕಳು ನಿರಾಶೆ ಆಗಿದ್ದಾರೆ ನಿರಾಶೆ ಪಡಬೇಡಿ ನಿಮಗೆ ಕೊನೆಯಲ್ಲಿ ನಿಮಗೆ ಒಂದು ಚೆನ್ನಾಗಿರೋ ಕಥೆಯನ್ನು ನಾನು ಹಾಕ್ತೀನಿ ಅದನ್ನು ಪ್ಲೇ ಮಾಡ್ತೀನಿ ಓಕೆ ಮಕ್ಕಳು ಇವಾಗ ಸೈಲೆಂಟ್ ಆಗಿರ್ಬೇಕು ನಾವು ಈ ಸಮಯದಲ್ಲಿ ಸಬಸಾಲ ಪಾಠವನ್ನು ನಾವು ಕಲಿಯೋಣ ಈ ದಿನ ಸಬಸಾಲ ಪಾಠವನ್ನ ತೆಗೆದುಕೊಳ್ಳುವಂತವರು ನನ್ನ ಸ್ನೇಹಿತರು ಮತ್ತು ಬೋಧಕರು ಆಗಿರ್ತಕ್ಕಂಥ ಪಾಸ್ಟರ್ ಮೋಹನ್ ದಾಸ್ ಅವರು ನಿಮ್ಮೆಲ್ಲರಿಗೂ ಚಿರಪರಿಚಿತ ಯಾಕಂದ್ರೆ ನಾರ್ತ್ ಕರ್ನಾಟಕ ಬೀದರ್ ಬೀದರ್ನವ್ರಿಗೆ ಗೊತ್ತಿದೆ ಮೋಹನ್ ದಾಸ್ ಎಂಬುದಾಗಿ ಅವರು ನಿಮ್ಮ ಬೀದರ್ ಪ್ರಾಂತ್ಯದವರು ಬೀದರಿಂದ ನಾವೆಲ್ಲರೂ ಸಹ ಒಂದೇ ಸಮಯದಲ್ಲಿ ಒಂದು ಸತ್ಯವೇದ ಒಂದು ತರಬೇತಿಯನ್ನು ನಾವಲ್ಲಿ ಹೊಂದಿ ಅನೇಕ ಪ್ರಾಂತ್ಯಗಳಿಗೆ ನಾವು ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ನಾವು ತೆರಳಿದ್ವು ಈಗ ಅವರು ಪ್ರಸ್ತುತ ನಮ್ಮ ಹೊಸಕೋಟೆ ಸಭೆ
ಬೆಂಗಳೂರಿನ ಪಕ್ಕ ಇರತಕ್ಕಂತ ಬಿಎಂಸಿ ಅಡಿದಾವರಲ್ಲಿ ಇರುವಂತ ಹೊಸಕೋಟೆ ಅನ್ನುವಂತ ಒಂದು ಸಭೆಯಲ್ಲಿ ಅವರು ಬೋಧಕರಾಗಿ ಸೇವೆಯನ್ನ ಮಾಡ್ತಾ ಇದ್ದಾರೆ. ದೇವರು ವಿಶೇಷವಾಗಿ ಅವರನ್ನ ಆಶೀರ್ವಾದ ಮಾಡಲಿ, ಬಲಪಡಿಸಲಿ ಮತ್ತು ಅವರ ಸೇವೆಯನ್ನ ಅತ್ಯಧಿಕವಂತ ರೀತಿಯಲ್ಲಿ ಆಶ್ರಯಿಸಿ ನಡೆಸಲಿ ಎಂಬುದಾಗಿ ನಾನು ಹೃದಯಪೂರ್ವಕವಾಗಿ ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಈ ಸಮಯವನ್ನ ಬೋಧಕರಂತ ಮೋಹನ್ ದಾಸ್ ಅವರಿಗೆ ನಾನು ಅರ್ಪಿಸುವಂತನಾಗಿದ್ದೇನೆ. ಪಾಸ್ಟರ್ ಮೋಹನ್ ದಾಸ್. ಓಕೆ ಪಾಸ್ಟರ್, ಇದು ನಿಮ್ಮ ಸಮಯ. ಓಕೆ ಪಾಸ್ಟರ್, ಥ್ಯಾಂಕ್ ಯು. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪಾಸ್ಟರ್ ಕೇಳ್ತಾ ಇದೆಯಂತ? ಎಸ್ ಎಸ್. ಓಕೆ, ಸೊ ಮತ್ತೊಂದಾವರ್ತಿ ಈ ಸಂಜೆ ಸುಂದರವಾದ ಸಂಜೆ ವೇಳೆಯಲ್ಲಿ ನಮ್ಮ ಸೃಷ್ಟಿಕರ್ತನಾದ ದೇವರನ್ನ ಧ್ಯಾನಿಸ್ಲಿಕ್ಕೆ ಆಗುವಂತಹ ಒಂದು ಒಳ್ಳೆಯ ಅಮೂಲ್ಯವಾದಂತಹ ಸದಾವಕಾಶ ಸಮಯವನ್ನ ದೇವರು ನಮ್ಮ ನಿಮ್ಮೆಲ್ಲರಿಗೂ ಒದಗಿಸಿಕೊಟ್ಟಿದ್ದಾರೆ. ನಾನು ಮೊದಲನೇದಾಗಿ ನಮ್ಮ ದೇವರಿಗೆ, ಸೃಷ್ಟಿಕರ್ತನಾದ ದೇವರಿಗೆ ನಾನು ಯುಗ ಯುಗಾಂತರಗಳವರೆಗೂ ಕೊಂಡಾಟವನ್ನ, ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸುತ್ತೇನೆ. ಹಾಗೂ ಈ ಸಮಯವನ್ನು ಕೊಟ್ಟಿರ್ತಕ್ಕಂತಹ ನಮ್ಮ ಆತ್ಮೀಯ ಸ್ನೇಹಿತರು ಹಾಗೂ ಬೋಧಕರು ಪಾಸ್ಟರ್ ಸುರೇಂದ್ರ ಅವರಿಗೂ ಸಹ ನನ್ನ ವೈಯಕ್ತಿಕ ವಂದನೆಗಳನ್ನು, ಧನ್ಯವಾದಗಳನ್ನು ತಿಳಿಸ್ತೇನೆ. ಬೋಧಕರೇ, ನಾನು ಹಾಗೆಯೇ ಭಾಗವಹಿಸಿರ್ತಕ್ಕಂತಹ ಸಬ್ಬ ಶಾಲೆಯ ಪಾಠವನ್ನ ಕೂಡಿ ಕಲಿಯಲಿಕ್ಕೆ ಬಂದಿರತಕ್ಕಂತಹ ಎಲ್ಲಾ ನನ್ನ ಸಹೋದರ ಸಹೋದರಿಯರಿಗೂ ಹಾಗೂ ಸಭೆಯ ಅನೇಕ ಎಲ್ಲಾ ಸಭೆಯ, ನಮ್ಮ ಕರ್ನಾಟಕದ ಎಲ್ಲಾ ಸಭೆಯ ಹಿರಿಯರಿಗೂ ಮತ್ತು ಇತರ ರಾಜ್ಯಗಳಿಂದಲೂ ಭಾಗವಹಿಸಿರುವಂತಹ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಈ ಕಾರ್ಯಕ್ರಮವನ್ನ ಬಹಳ ಸುಂದರವಾಗಿ, ಬಹಳ ವಿಜೃಂಭಣೆಯಿಂದ, ಬಹಳ ಉತ್ತಮವಾದ ರೀತಿಯಲ್ಲಿ, ಆಸಕ್ತಿಕರವಾದ ರೀತಿಯಲ್ಲಿ ನಡೀತಕ್ಕಂಥದ್ದು ನನಗೆ ಬಹಳ ಹೆಮ್ಮೆಯನ್ನು ತಂದುಕೊಡುತ್ತೆ, ಸಂತೋಷ. ಬೋಧಕರಾದಂತಹ ಸುರೇಂದ್ರ ಅವರು ಈ ಮಟ್ಟಿಗೆ ಈ ಕಾರ್ಯಕ್ರಮವನ್ನು ನಡೆಸ್ತಾರೆ ಅಂತಂದ್ರೆ ಅವರ ಸ್ವಂತ ಜ್ಞಾನದಿಂದಾಗಲಿ, ಅವರಿಗೆ ಇರ್ತಕ್ಕಂತಹ ತಲಾಂತುಗಳಿಂದಾಗಲಿ ಅಲ್ಲ, ದೇವರ ಆತ್ಮನ ಸಹಾಯದಿಂದ, ಪವಿತ್ರ ಆತ್ಮ ದೇವರು ಅವರನ್ನ ಅದ್ಭುತವಾದ ರೀತಿಯಲ್ಲಿ ತನ್ನ ಕೆಲಸದಲ್ಲಿ ಅವರನ್ನ ಕರೆದು ಉಪಯೋಗಿಸಿಕೊಳ್ತಾ ಇದ್ದಾರೆ. ಸೊ ಪಾಸ್ಟರ್ ಸುರೇಂದ್ರ ಅವ್ರಿಗೆ ನಾನು ಬಹಳ ಬಹಳ, ನಾವು ಅವರಿಬ್ರು ಆತ್ಮೀಯ ರೀತಿಯಲ್ಲಿ ನಾವು ಬೆಳ್ಕೊಂಡಿದೀವಿ. ಇದನ್ನೆಲ್ಲ ಹೇಳುವಂತ ಸಮಯ ಇದೆಲ್ಲ ಇವತ್ತು ದೇವ್ರ ವಾಕ್ಯವನ್ನ ಕಲಿತಕ್ಕಂತ ಸಮಯ. ನೂರು ವರ್ಷಗಳು, ನೂರು ದಿನಗಳ ಕಾಲ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡ್ಕೊಂಡ್ ಬಂತು. ಇವತ್ತು ಒಂದು ನೂರು ಒಂದನೆಯ ಒಂದು ದಿನಕ್ಕೆ ನನ್ನನ್ನ ನೇಮಕ ಮಾಡಿದ್ದಾರೆ, ತುಂಬಾ ಸಂತೋಷ. ಪಾಸ್ಟರ್ ಸುರೇಂದ್ರ ಅವರು ಮತ್ತು ನಾನು ಸೊ ಒಂದೇ ತಟ್ಟೆಯಲ್ಲಿ ಊಟ ಮಾಡೋದು. ಸೊ ಜೊತೆಯಾಗಿ ಆ ದೇವರ ಕೆಲಸವನ್ನ ನಾವು ಮಾಡಿದೀವಿ, ಹಂಚ್ಕೊಳ್ತಕ್ಕಂಥ ಬಹಳ ಉಂಟು. ದೇವ್ರಿಗೆ ಸ್ತೋತ್ರ. ಅದಕ್ಕೆ ನಾನು ಯಾವಾಗ್ಲೂ ಅವ್ರಿಗೆ ಏನಂದ್ರೆ ಹೆಚ್ಚಿಗೆ ಪಾಸ್ಟರ್ ಅಂತ ಕರೆಯೋದಿಲ್ಲ. ಸೊ ಅದು ನನ್ನ ಆತ್ಮೀಯ, ಅದು ನನ್ನ ಪ್ರೀತಿಯಿಂದ ನಾನು ಯಾವಾಗ್ಲೂ ಅವ್ರನ್ನ ಸುರೇಂದ್ರ ಎಂಬುದಾಗಿ ಕರೆದು ನಮ್ಮ ಬಹಳಷ್ಟು ಅದು ನಮ್ಗೆ ರೂಢಿಯಾಗ್ಬಿಟ್ಟಿದೆ. ದೇವ್ರಿಗೆ ಸ್ತೋತ್ರ. ಇವತ್ತು ಈ ಒಳ್ಳೆಯ ಸಮಯ ನಮಗೆ ಸಿಕ್ಕಿದೆ. ಈ ಸಂಜೆ ನಾವು ಸ್ವಲ್ಪ ಸಮಯ ದೇವ್ರ ವಾಕ್ಯವನ್ನ ಧ್ಯಾನ ಮಾಡ್ಲಿಕ್ಕೆ ಹೋಗೋಣ. ಪವಿತ್ರ ಆತ್ಮನ ಸಹಾಯಕ್ಕಾಗಿ ಒಂದು ಸಣ್ಣ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಮಹೋನ್ನತ ದೇವರೇ, ನಮಗೆ ನಿಮ್ಮ ಅಗತ್ಯವಿದೆ ಸ್ವಾಮಿ. ನಿಮ್ಮ ಧ್ಯಾನ ಮಾಡುವಾಗ ನಿಮ್ಮ ವಾಕ್ಯಗಳನ್ನ ಆರೋಗ್ಯಕರವಾಗಿ ನಾವು ಚರ್ಚಿಸ್ಲಿಕ್ಕೆ ತಿಳ್ಕೊಳ್ಳಿಕ್ಕೆ ಹೋಗುವಾಗ ನಿಮ್ಮ ಆತ್ಮನಿಂದ ನಮ್ಮೆಲ್ಲರನ್ನ ತುಂಬಿಸು. ನಾವು ಏನು ಅಲ್ಲ ಕರ್ತನೆ, ನೀವು ಮಾತ್ರ ನಮ್ಮ ಜೊತೆಗಿದ್ದು ಉಪಯೋಗಿಸಿಕೊಳ್ಳಬೇಕೆಂದು ಯೇಸು ಸ್ವಾಮಿಯವರೇ ನಿಮ್ಮ ಪಾದ ಕಂಡಬಿದ್ದು ಪ್ರಾರ್ಥಿಸುತ್ತೇವೆ ನಮ್ಮ ಪರಲೋಕ ದೇವರೇ, ಆಮೆನ್. ಈ ದಿನ ನಾವು ಕಲಿಬೇಕಾದಂತಹ ಒಂದು ವಿಷಯ ನಿಮ್ಮೆಲ್ಲರಿಗೂ ಬಹಳ ಗೊತ್ತುಂಟು. ಈ ಒಂದು ತ್ರೈಮಾಸಿಕದಲ್ಲಿ ನಾವು ವಿಶ್ರಾಂತಿ ಬಗ್ಗೆ ಕಲಿತಾ ಇದ್ದೀವಿ. ಈ ವಾರದ ಪಾಠದಲ್ಲಿ ನಾವು ಕಲಿತಕ್ಕಂತಹ ವಿಷಯ ಕೂಡ ಅಂತಿಮ ವಿಶ್ರಾಂತಿ ಎಂಬ ಒಂದು ವಿಷಯದಲ್ಲಿ ನಾವು ಧ್ಯಾನ ಮಾಡುವಂತವರಾಗಿದ್ದೇವೆ ಈ ದಿನ. ಈ ಅಂತಿಮ ವಿಶ್ರಾಂತಿಯ ದಿನದ ಈ ಒಂದು ದಿನದ ಪಾಠ ಏನಂತಂದ್ರೆ, ಅಡಿಯಲ್ಲಿ ಈ ದಿನದ ಪಾಠ ಏನಂದ್ರೆ ಮುನ್ನಡೆಯುವುದಕ್ಕೆ ಆದೇಶ ಎಂಬುದಾಗಿ. ಮುನ್ನಡೆಯುವುದಕ್ಕೆ ಆದೇಶ. ಮುಂದೆ ಹೋಗ್ತಕ್ಕಂಥದ್ದು ಬಹಳ ಬಹಳ
ಶ್ರೇಷ್ಠವಾಗಿರ್ತಕ್ಕಂಥದ್ದು, ಬಹಳ ಬಹಳ ಪ್ರಾಮುಖ್ಯ ಮುಂದೆ ನಡೀತಕ್ಕಂಥದ್ದು. ಮುನ್ನಡೆಯುವುದು ಅಂದ್ರೆ ಏನಪ್ಪ ಅಂದ್ರೆ, ಇವತ್ತು ಮಾನವನು ಮನುಷ್ಯನು ಈ ಭೂಲೋಕದಲ್ಲಿ ಜೀವಿಸ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು ಏನಂತಂದ್ರೆ, ನಾವು ಮುಂದೆ ಸಾಗ್ಬೇಕು, ನಾವು ಬೆಳಿಬೇಕು ಪ್ರತಿಯೊಂದು ವಿಷಯದಲ್ಲಿ, ಬದುಕಿನಲ್ಲಿ ನಾವು ಬೆಳಿಬೇಕು, ನಮ್ಮ ವೃತ್ತಿಯಲ್ಲಿ ನಾವು ಬೆಳಿಬೇಕು, ನಮ್ಮ ಸ್ಥಿತಿಯಲ್ಲಿ ನಾವು ಉನ್ನತವಾಗಬೇಕು. ಹೀಗೆ ಮನುಷ್ಯನು ತನ್ನ ಬೆಳವಣಿಗೆಯನ್ನ ಎದುರು ನೋಡ್ತಾನೆ, ತನ್ನ ಸ್ಥಿತಿಯನ್ನ ಉನ್ನತ ಸ್ಥಿತಿಗೆ ಬರಬೇಕು, ನಮ್ಮ ಕೆಳಮಟ್ಟದ ಸ್ಥಿತಿಯಿಂದ ನಾವು ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು, ಹೀಗೆ ಅನೇಕ ರೀತಿಯಲ್ಲಿ ಮನುಷ್ಯನು ತಾನು ಬೆಳಿಲಿಕ್ಕೆ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದುಂಟು. ಆದ್ರೆ ಹಾಗೆಯೇ ಒಬ್ಬ ಕ್ರೈಸ್ತರಾದ ನಾವುಗಳು ಸಹ ಅಂದ್ರೆ ಆಧ್ಯಾತ್ಮಿಕ ಜೀವಿತದಲ್ಲಿ ಬೆಳೆಯುವುದನ್ನು ಹಾಗೂ ಮುನ್ನಡೆಯುವುದು ಬಹಳ ಬಹಳ ಅತ್ಯವಶ್ಯಕತೆ ಆಗಿದೆ. ಈ ಆತ್ಮಿಕ ಜೀವಿತದಲ್ಲಿ ಬೆಳೀತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ. ಯಾಕಂದ್ರೆ ನಾವು ಮುಂದಿರುವುದಕ್ಕೆ ನಡೆಯುವಂಥವರಾಗಿದ್ದೇವೆ, ಮುಂದಿರುವುದನ್ನ ನಿರೀಕ್ಷಿಸುವಂಥವರಾಗಿದ್ದೇವೆ. ಹೀಗಾಗಿ ಮುನ್ನಡೆಯುವುದಕ್ಕೆ ನಮಗೆ ದೇವರು ಆದೇಶವನ್ನ ಮಾಡಿದ್ದಾನೆ. ನಾವು ಅನೇಕ ವಾಕ್ಯಗಳನ್ನ ನೋಡುವಾಗ ಸತ್ಯವೇದದಲ್ಲಿ ನಿಮ್ಮೆಲ್ಲರಿಗೂ ಬಹಳ ಗೊತ್ತುಂಟು, ಪರಿಚಯ ಉಂಟು. ಆದಾಗ್ಯೂ ಕೂಡ ಏನಂತಂದ್ರೆ, ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾರೆ, ಮತ್ತೆ ಬರೆದ ಸುವಾರ್ತೆಯಲ್ಲಿ ಕೊನೆಯ ಒಂದು ಪುಸ್ತಕ ಕೊನೆಯ ಭಾಗದಲ್ಲಿ ಶಿಷ್ಯರಿಗೆ, ನೀವು ಹೋಗಿರಿ ನನ್ನ ಸುವಾರ್ತೆಯನ್ನ ಸಾರಿರಿ, ನಾಶನದಲ್ಲಿ ಇರ್ತಕ್ಕಂಥವರಿಗೆ ರಕ್ಷಣೆಯ ಹಾದಿಯಲ್ಲಿ ನಡೆಸಿರಿ. ಹೀಗೆ ದೇವರು ಆದೇಶವನ್ನ ಮಾಡಿರ್ತಕ್ಕಂಥದ್ದನ್ನು ನೋಡ್ತೇವೆ. ಹಾಗೆ ಮತ್ತೆ ನಾವು ಸತ್ಯವೇದದಲ್ಲಿ ಹೋಗುವಾಗ ನೇಗಿಲ ಮೇಲೆ ಕೈಯನ್ನ ಇಟ್ಟ ಮೇಲೆ ಯಾರು ಏನ್ ಮಾಡಬಾರ್ದು, ಹಿಂದಕ್ಕೆ ನೋಡಬಾರ್ದು, ಮುಂದೆ ಹೋಗ್ಬೇಕು, ಮುನ್ನಡೆಬೇಕು ಎಂಬುದಾಗಿ. ಅದೇ ರೀತಿಯಲ್ಲಿ ಲೋಟನನ್ನ ಈ ಸೀಮೆಯನ್ನ ದಾಟುವವರೆಗೂ ನೀವು ಹಿಂದಕ್ಕೆ ನೋಡಬೇಡಿರಿ, ಮುನ್ನಡೆಯಿರಿ, ಆದೇಶ. ಹಾಗೆ ದೇವರು ಮೋಶೆಯ ಮೂಲಕವಾಗಿ ಇಸ್ರಾಯೇಲ್ ಜನರನ್ನ ಐಗುಪ್ತ ದೇಶದಿಂದ ಹೊರತಂದು ನಡೆಯುವಂತ ಸಂದರ್ಭದಲ್ಲಿ ಸಮುದ್ರದ ಆ ಒಂದು ದಡದಲ್ಲಿ ನಿಂತಾಗ, ನೀವು ಮುನ್ಸಾಗ್ರಿ, ಮುಂದೆ ಹೋಗಿರಿ ಎಂಬುದಾಗಿ ಆ ಸಮುದ್ರ ಎರಡು ಭಾಗವನ್ನಾಗಿ ಮಾಡುವುದರ ಮೂಲಕವಾಗಿ ಇಸ್ರಾಯೇಲ್ ಜನರನ್ನ ಮುಂದೆ ನಡೆಸಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಹೀಗೆ ಮುನ್ನಡೆಯುವಂತಹ ಆದೇಶವನ್ನ ಇವತ್ತು ದೇವರು ನಮಗೆ ಕೊಟ್ಟಿದ್ದಾರೆ. ಇವತ್ತಿನ ಮುನ್ನಡೆಯುವುದಕ್ಕೆ ಆದೇಶ ಅನ್ನುವಂತಹ ಒಂದು ಅಡಿಯಲ್ಲಿ ನಾವು ಇವತ್ತು ಕಲಿತಕ್ಕಂಥ ವಿಷಯ ಏನಂತಂದ್ರೆ, ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಕ್ರೈಸ್ತರಾದ ನಮ್ಗಳಿಗೆ, ಪ್ರತಿಯೊಬ್ಬರಿಗೂ ಅವಶ್ಯಕತೆ ಆಗಿರ್ತಕ್ಕಂಥದ್ದು ಯಾವುದಂದ್ರೆ, ಈ ಪ್ರಕಟಣೆ 14ನೇ ಅಧ್ಯಾಯದ ಒಂದು ವಿಷಯವಾಗಿ, 3 ದೂತರ ಸಂದೇಶದ ವಿಷಯವಾಗಿ ನಮಗೆ ಬಹಳ ಅವಶ್ಯಕತೆ ಆಗಿರ್ತಕ್ಕಂಥ ಆದೇಶವನ್ನ ದೇವರು ಕೊಟ್ಟಿದ್ದಾನೆ. ಪ್ರವಾದನೆಯ ಒಂದು ಯಥಾಸ್ಥಿತಿಯನ್ನ ನಾವು ಚರಿತ್ರೆಯನ್ನ ನಾವು ಘಟನೆಗಳಲ್ಲಿ ಹಂಚಿಕೊಳ್ಳುತ್ತಿದ್ದ ಹಾಗೆ ನಾವು ಸುಮ್ಮನೆ ಇರುವುದಕ್ಕೆ ಅವು ಬಿಡುವುದಿಲ್ಲ. ನಿಜವಾಗಿಯೂ ಘಟನೆಗಳನ್ನ ನಿಯಂತ್ರಿಸಲು ನಮ್ಮಿಂದ ಸಾಧ್ಯವಿಲ್ಲ. ಪ್ರವಾದನೆಗಳನ್ನ ನೆರವೇರುವಂಥದ್ದು ಅದು ದೇವರ ಒಂದು ಕಾರ್ಯ. ಹೀಗಾಗಿ ಈ ಒಂದು ಅಂತಿಮ ಘಟನೆಗಳನ್ನ, ಪ್ರವಾದನೆಯಲ್ಲಿ ಇರ್ತಕ್ಕಂಥ ಅಂತಿಮ ಒಂದು ಘಟನೆಗಳನ್ನ ತಿಳಿಸುವಂತೆ ನಾವು ನಡೆಯಬೇಕು. ಅದಕ್ಕೆ ನಾವೆಲ್ಲರೂ ಮಾಡಬೇಕಾದದ್ದನ್ನ ನಾವು ಮಾಡಬೇಕಾಗಿದೆ. ದೇವರು ನಮಗೆ ಏನನ್ನ ಕೊಟ್ಟಿದ್ದಾನೆ, ಯಾವ ವಿಷಯವಾಗಿ ದೇವರು ನಮಗೆ ತನ್ನ ಕಾರ್ಯವನ್ನ ಕೊಟ್ಟಿದ್ದಾನೆ, ಅದನ್ನ ನಾವು ತಿಳಿದುಕೊಳ್ಳುವಂತವರಾಗಿರಬೇಕು ಹಾಗೂ ತಿಳಿಸುವಂತವರಾಗಿರಬೇಕು. ಹೀಗಾಗಿ ನಮಗೆ, ನಾವು ಒಬ್ಬಂಟಿಗರು, ನಮಗೆ ಇದನ್ನ ಮಾಡಲಿಕ್ಕೆ ಆಗೋದಿಲ್ಲ, ನಾವು ಒಬ್ಬಂಟಿಗರು ಎಂಬುದಾಗಿ ಆ ಮನೋಭಾವನೆಯಲ್ಲಿ ನಾವು ಇರಬಾರದು, ಹೇಳಲಿಕ್ಕೆ ಹೋಗಬಾರದು. ಕ್ರೈಸ್ತರಾದ ನಾವುಗಳು ನಮ್ಮ ಸುತ್ತಲಿರುವಂತಹ ಪ್ರಪಂಚದೊಂದಿಗೆ ಈ ತರವಾಗಿ ಹೇಳುವಂಥದ್ದನ್ನ ನಾವು
ಹೇಳುವಂತಿಲ್ಲ. ಜವಾಬ್ದಾರಿ ಉಂಟು. ಶಿಷ್ಯರಿಗೆ ಹೋಗಿರಿ, ಲೋಕದ ಕಟ್ಟ ಕಡೆಗೆ ಹೋಗಿರಿ, ನನ್ನ ಸುವಾರ್ತೆಯನ್ನು ಸಾರಿರಿ ಎಂಬುದಾಗಿ ಆದೇಶವನ್ನ ಮುನ್ನಡೆಯನ್ನ ಅವರಿಗೆ ಕೊಡುವುದರ ಮೂಲಕವಾಗಿ ಅವರು ಹೋದರು. ಇವತ್ತು ದೇವರು ನಮಗೂ ಸಹ ಆತನ ಮಕ್ಕಳಾದ ನಮಗಳಿಗೆ, ಕ್ರೈಸ್ತರಾದ ನಮಗಳಿಗೆ ನಮ್ಮ ಮೇಲೆ ಬಿದ್ದ ಭಾರ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದನ್ನ ತಿಳಿಸಲು ನಾವು ಮುನ್ನಡೆಯಬೇಕಾಗಿದೆ. ಮುನ್ನಡೆಯುವಂತಹ ಆದೇಶವನ್ನ ದೇವರು ನಮಗೆ ಕೊಟ್ಟಿದ್ದಾನೆ. ಹೀಗಾಗಿ ಈ ವಿಶೇಷವಾದಂತಹ ಒಂದು ಸಂದೇಶ ಈ 12-14 ಅಧ್ಯಾಯದಲ್ಲಿ ನಾವು ನೋಡುವಾಗ ಮೂರು ದೂತರ ಒಂದು ಸಂದೇಶ, ಅದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದರಲ್ಲಿ ಕೆಲವೊಂದು ಅಂಶಗಳನ್ನ ನಿಮ್ಮೆಲ್ಲರಿಗೂ ಗೊತ್ತುಂಟು. ನ್ಯಾಯ, ದೇವರ ಒಂದು ನ್ಯಾಯ ವಿಚಾರಣೆ, ಕ್ರಿಸ್ತನ 2 ಆಗಮನ, ಇತರರಿಗೆ ನಾವು ಹೇಳುವುದಕ್ಕೆ ನಮಗೆ ಆದೇಶವನ್ನ ಕೊಡಲ್ಪಟ್ಟಿದೆ. ಇತರರಿಗೆ ನಾವು ಇದನ್ನ ತಿಳಿಸುವಂತಹ ಜವಾಬ್ದಾರಿ ದೇವರು ನನ್ನ ಮತ್ತು ನಿಮ್ಮ ಮೇಲೆ ಹಾಕಿದ್ದಾನೆ. ಈ ವಿಶೇಷವಾದಂತಹ ಈ ಸಂದೇಶವನ್ನ ನಾವು ಇತರರಿಗೆ ಸಾರುವಂಥದ್ದು ಬಹಳ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಕಾರ್ಯ. ಈ ನ್ಯಾಯ ವಿಚಾರಣೆ ಮತ್ತು ಆತನ ಆಗಮನ ನಾವು ಜನರಿಗೆ ಸಾರಬೇಕು. ಪಾಪದ ಒಂದು ಸ್ಥಿತಿಯಲ್ಲಿರ್ತಕ್ಕಂತಹ, ಪಾಪದಲ್ಲಿರ್ತಕ್ಕಂಥವರಿಗೆ ದೇವರ ನ್ಯಾಯ ವಿಚಾರಣೆಯ ಒಂದು ವಿಷಯವಾಗಿ ನಾವು ತಿಳಿಸುವುದರ ಮೂಲಕವಾಗಿ ಆತನ ಜನನ, ಜೀವನ, ಮರಣ ಹಾಗೂ ಆತನ ಆರೋಹಣ, ಆತನ ಆಗಮನದ ವಿಷಯ ಮೂಲಕವಾಗಿ ನಾವು ನಿತ್ಯ ಸಂದೇಶವನ್ನು ತಿಳಿಸಿ ಕ್ರಿಸ್ತನ ಕಡೆಗೆ ತರುವಂಥದ್ದು. ಈ 14 ಅಧ್ಯಾಯದ ಒಂದು 6 ವಚನದಿಂದ ನಾವು ಇದನ್ನು ನೋಡುವಂತ ಸಂದರ್ಭದಲ್ಲಿ ಇಲ್ಲಿ ಮೂರು ದೂತರ ಒಂದು ಸಂದೇಶ ಏನಂತ ತಿಳಿಸ್ತಕ್ಕಂಥದ್ದಂದ್ರೆ, ನೀವೆಲ್ಲರೂ ದೇವರಿಗೆ ಭಯಪಟ್ಟು ಆತನನ್ನ ಘನಪಡಿಸಿರಿ. ಯಾಕೆ ದೇವರಿಗೆ ನಾವು ಘನಪಡಿಸಬೇಕು, ಯಾಕೆ ದೇವರಿಗೆ ಭಯಪಡಬೇಕು? ಯಾಕಂದ್ರೆ ನ್ಯಾಯ ತೀರ್ಪಿನ ಗಳಿಗೆಯು ಬಂದಿದೆ. ನ್ಯಾಯ ತೀರ್ಪಿನ ಗಳಿಗೆ ಬಂದಿದೆ, ನೀವೆಲ್ಲರೂ ದೇವರಿಗೆ ಭಯಪಟ್ಟು ಆತನನ್ನ ಘನಪಡಿಸಿರಿ ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಈ ಒಂದು ಸಂದೇಶವನ್ನ ಭೂಲೋಕದ ಪ್ರತಿಯೊಂದು ಕುಲ ಪ್ರಜೆಗಳಿಗೆ ಸಾರಬೇಕು. ನೀರಿನ ಬುಗ್ಗೆಗಳನ್ನ, ಸಮುದ್ರವನ್ನ ಉಂಟು ಮಾಡಿದ ಆತನಿಗೆ ನಾವು ಆರಾಧಿಸಬೇಕು. ಈ ಸಂದೇಶ ಬಹಳ ತುರ್ತಾದಂತಹ ಒಂದು ಸಂದೇಶವಾಗಿದೆ. ಈ ಸಂದೇಶವನ್ನ ಪ್ರತಿಯೊಬ್ಬರಿಗೂ ನಾವು ತಿಳಿಸುವಂತವರಾಗಿರ್ಬೇಕು. ಅಡ್ವೆಂಟಿಸ್ಟ್ ಆದ ನಾವು ವರ್ತಮಾನದ ಸತ್ಯಗಳನ್ನ ನಂಬುತ್ತೇವೆ, ಅದನ್ನ ನಾವು ಸಾರ್ಬೇಕು. ಅದರಲ್ಲಿ ಪೇತ್ರನು ಸಹ ಏನಂತಂದ್ರೆ, ಆತನು ತನ್ನ ಪತ್ರಿಕೆಯಲ್ಲಿ 2 ಪತ್ರಿಕೆ 1:12 ವಚನದಲ್ಲಿ ನೋಡುವಾಗ ಎಚ್ಚರಿಕೆಯನ್ನ ಪಡಿಸುವಂತವನಾಗಿದ್ದಾನೆ. ನೀವು ಸ್ಥಿರವಾಗಿದ್ದರೂ ಸಹ ಪುನಃ ನಾನು ನಿಮ್ಮನ್ನ ಎಚ್ಚರಿಸುವಂತವನಾಗಿದ್ದೇನೆ ಎಂಬುದಾಗಿ ಎಚ್ಚರಿಕೆಯನ್ನ ತನ್ನ ಪತ್ರಿಕೆಯ ಮೂಲಕವಾಗಿ ಜನರಿಗೆ ತಿಳಿಸುವಂತವನಾಗಿದ್ದಾನೆ. ಹೀಗಾಗಿ ಯೇಸು ಸ್ವಾಮಿಯ ಒಂದು ಈ ಒಂದು ಮೂರು ದೂತರ ಸಂದೇಶದಲ್ಲಿ ನಾವು ದೇವರಿಗೆ ಭಯಪಡಬೇಕು ಹಾಗೂ ಆತನನ್ನ ಘನಪಡಿಸಬೇಕು ಅಂದ್ರೆ ಆರಾಧಿಸಬೇಕು, ಆರಾಧಿಸುವಂತವರಾಗಿರ್ಬೇಕು. ಯಾಕೆ ನಾವು ದೇವರಿಗೆ ಭಯಪಡಬೇಕಂದ್ರೆ, ನಮ್ಮನ್ನ ಉಂಟು ಮಾಡಿದ ಆತನು ನ್ಯಾಯ ವಿಚಾರಣೆಯ ದಿನ ಬಂದಿದೆ ಎಂಬುದು. ಸೊ ಹೀಗಾಗಿ ನಾವು ಆತನನ್ನ ಆರಾಧನೆ ಮಾಡಬೇಕು, ಯಾಕಂದ್ರೆ ಆತನೇ ನಮ್ಮ ಸೃಷ್ಟಿಕರ್ತನು ಎಂಬುದಾಗಿ, ಆತನೇ ನಮ್ಮನ್ನ ಉಂಟು ಮಾಡಿದ್ದಾನೆ. ಈ ಆರಾಧನೆ ಅಂತ ವಿಷಯಕ್ಕೆ ಬಂದಾಗ ದೇವರ ನಿಯಮಗಳು, ದೇವರ ಆಜ್ಞೆಗಳು ಬಹಳ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ಮುಂದೆ ನಾವು ಹೋಗುವಂತ ಸಂದರ್ಭದಲ್ಲಿ ಈ ಒಂದು ಸತ್ಯ ವಿಷಯದಲ್ಲಿ ಯೇಸು ಕ್ರಿಸ್ತನ ಮರಣ ಮತ್ತು ಪುನರುತ್ಥಾನದ ವರ್ತಮಾನವು ನಿಜವಾಗಿಯೂ ಅದ್ಭುತವಾಗಿರ್ತಕ್ಕಂಥದ್ದು. ಅದರ ಮೇಲೆಯೇ ತಾನೇ ನಮ್ಮ ರಕ್ಷಣೆ ನಿರೀಕ್ಷೆ ನೆಲೆಗೊಂಡಿದೆ. ಯೇಸು ಕ್ರಿಸ್ತನ ಮರಣ ಮತ್ತು ಪುನರುತ್ಥಾನ ನಮ್ಮ ರಕ್ಷಣೆ ಮತ್ತು ನಿರೀಕ್ಷೆಗೆ ನೆಲೆಗೊಂಡಿದೆ.
ಯೇಸು ಸ್ವಾಮಿ ನಮಗೋಸ್ಕರ ಸತ್ತ ಪ್ರಯುಕ್ತವಾಗಿ ಇವತ್ತು ನಮ್ಮೆಲ್ಲರನ್ನ ಪಾಪದಿಂದ ಶಾಪದಿಂದ ಬಿಡುಗಡೆಯನ್ನ ಮಾಡಿದ್ದಾರೆ. ಆತನ ಪುನರುತ್ಥಾನದ ಮೂಲಕವಾಗಿ ನಮ್ಮೆಲ್ಲರಿಗೂ ಒಂದು ನಿರೀಕ್ಷೆಯನ್ನ ಕೊಟ್ಟಿದ್ದಾರೆ. ನಾವು ಸಹ ನೀತಿವಂತರಾಗಿದ್ದು ಸತ್ತ ಪಕ್ಷದಲ್ಲಿ ಯೇಸು ಸ್ವಾಮಿಯ ಆಗಮನದಲ್ಲಿ ನಾವು ಎದ್ದೇಳ್ತೇವೆ, ಆತನ ಆಗಮನವನ್ನು ಎದುರುಗೊಳ್ತೇವೆ, ಆತನಲ್ಲಿ ಆತನೊಂದಿಗೆ ನಾವು ಆ ನಿತ್ಯ ಪರಮ ಕಾನದೇಶಕ್ಕೆ ಹೋಗ್ತೀವಿ ಎಂಬುದಾಗಿ. ಆ ವಚನದಲ್ಲಿ ನಾವು ನೋಡುವಂತ ಸಂದರ್ಭದಲ್ಲಿ ನ್ಯಾಯ ತೀರ್ಪು ಮಾಡುವ ಗಳಿಗೆಯು ಬಂದಿದೆ, ಭೂಲೋಕ ಪರಲೋಕಗಳನ್ನು ಸಮುದ್ರವನ್ನು ನೀರಿನ ಬುಗ್ಗೆಗಳನ್ನು ಉಂಟು ಮಾಡಿದಾತನಿಗೆ ನಮಸ್ಕಾರ ಮಾಡಿರಿ ಎಂದು ಮಹಾಶಬ್ದದಿಂದ ಹೇಳಿದನು. ಆತನನ್ನ ನಾವು ಆರಾಧಿಸಬೇಕು, ಆರಾಧನೆ ಎಂಬುದಾಗಿ ನೋಡ್ತೇವೆ. ಸೊ ದೇವರನ್ನ ನಾವು ಆರಾಧಿಸುವಂತವರಾಗಿರ್ಬೇಕು, ಯಾಕಂದ್ರೆ ಆತನು ನಮ್ಮನ್ನ ಉಂಟು ಮಾಡಿದ್ದಾನೆ, ನಮ್ಮ ಸೃಷ್ಟಿಕರ್ತನು, ಎಲ್ಲವನ್ನ ಆತನಿಂದಲೇ ಉಂಟಾಯಿತು ಎಂಬುದಾಗಿ ಹೇಳ್ಬೇಕಂದ್ರೆ ನಾವು ಆತನನ್ನ ಆರಾಧಿಸುವಂತವರಾಗಿದ್ದೇವೆ. ಪ್ರತಿ ಸಬ್ಬತ್ತು ನಾವು ದೇವರಾಲಯಕ್ಕೆ ಹೋಗ್ತಕ್ಕಂಥದ್ದು, ದೇವರೇ ನನ್ನ ಸೃಷ್ಟಿಕರ್ತನು, ದೇವರೇ ಈ ಎಲ್ಲವನ್ನ ಸೃಷ್ಟಿ ಮಾಡಿರ್ತಕ್ಕಂಥವನು ದೇವರೇ ಎಂಬುದಾಗಿ ನಾವು ಬಾಯಿಂದ ಹೇಳದೇ ಇದ್ರು, ನಾವು ದೇವರನ್ನ ಆರಾಧನೆ ಮಾಡುವುದರ ಮೂಲಕವಾಗಿ ಸೃಷ್ಟಿಕರ್ತನೇ ನಮ್ಮ ದೇವರು ಎಂಬುದಾಗಿ ಹೇಳುವಂಥದ್ದು ಸಬ್ಬತ್ತಿನ ದಿನ. ಹೀಗಾಗಿ ಸಮುದ್ರವನ್ನ ನೀರಿನ ಬುಗ್ಗೆಗಳನ್ನ ಉಂಟು ಮಾಡಿದ ಆತನಿಗೆ ನಾವು ಆರಾಧಿಸುವಂತವ, ನಮ್ಮನ್ನ ನಿಮ್ಮನ್ನ ಉಂಟು ಮಾಡಿದ ಆತನಿಗೆ ನಾವು ಆರಾಧಿಸುವಂತವರಾಗಿರ್ಬೇಕು. ಅಂತ್ಯಕಾಲವನ್ನು ಸೂಚಿಸುವಂತಹ ಪ್ರಬಲವಾಗಿರ್ತಕ್ಕಂತಹ ಮೈಲುಗಲ್ಲಾಗಿದೆ ಮತ್ತು ಭೂಮಿ ಆಕಾಶಗಳನ್ನ ಸಮುದ್ರವನ್ನ ಉಂಟು ಮಾಡಿದ ಆತನಿಗೆ ನಾವು ಆರಾಧನೆಯನ್ನ ಮಾಡುವಂತವರಾಗಿದ್ದೇವೆ. ಇಲ್ಲಿ ಬ್ಯಾಬಿಲೋನ್ ಅಂತ ನಾವು ನೋಡ್ತೇವೆ, ಬ್ಯಾಬಿಲೋನ್ ಅಲ್ಲಿ ಇದ್ದುಕೊಂಡು ಮೃಗವನ್ನ ಮೃಗದ ಗುರುತನ್ನ ಪೂಜಿಸುವವರಿಗೆ ದೇವರು ಆರಾಧಿಸಬೇಕು, ದೇವರನ್ನು ಆರಾಧಿಸಬೇಕೆಂಬ ಕರೆಯನ್ನ ಕೊಡಲ್ಪಟ್ಟಿದೆ. ಲೋಕದಲ್ಲಿ ಇದ್ದು ಲೋಕದಲ್ಲಿರುವವುಗಳನ್ನ ಅನುಭವಿಸಿಕೊಂಡು ಸಾಂಪ್ರದಾಯಿಕವಾಗಿರ್ತಕ್ಕಂಥದ್ದನ್ನ, ದೇವರಿಗೆ ವಿರುದ್ಧವಾಗಿರ್ತಕ್ಕಂಥದ್ದನ್ನ, ಮನುಷ್ಯ ಕಲ್ಪಿಸಿರ್ತಕ್ಕಂತಹ ಕಟ್ಟಳೆಗಳನ್ನ ಅನುಸರಿಸಿಕೊಂಡು ಹೋಗಿ ಅದೇ ನಮ್ಮ ಆರಾಧನೆ ಎಂಬುದಾಗಿ ಹೋಗುವಂತವರಿಗೆ ದೇವರು ತಿಳಿಸುವಂಥದ್ದು ಏನಂತಂದ್ರೆ ದೇವರನ್ನ ಆರಾಧಿಸಿರಿ, ಯಾಕಂದ್ರೆ ನ್ಯಾಯ ತೀರ್ಪು ಮಾಡುವ ಗಳಿಗೆ ಬಂದಿದೆ ಎಂಬುದಾಗಿ. ದೇವರನ್ನ ಆರಾಧಿಸಿರಿ, ಸೃಷ್ಟಿಕರ್ತನನ್ನ ಆರಾಧಿಸಿರಿ, ಸೃಷ್ಟಿ ವಸ್ತುಗಳನ್ನೆಲ್ಲ, ಮನುಷ್ಯ ಕಲ್ಪಿಸಿರ್ತಕ್ಕಂಥ ಕಟ್ಟಳೆಗಳಲ್ಲ, ಸಾಂಪ್ರದಾಯಿಕವಾಗಿರ್ತಕ್ಕಂಥವುಗಳನ್ನಲ್ಲ, ಆದರೆ ಸೃಷ್ಟಿಕರ್ತನನ್ನ ಆರಾಧಿಸಿರಿ ಎಂಬುದಾಗಿ ಬ್ಯಾಬಿಲೋನ್ ಈ ಗಲಭಿಲಿಯ ಲೋಕದಲ್ಲಿರ್ತಕ್ಕಂಥವರಿಗೆ, ಪಾಪದಲ್ಲಿ ಬಿದ್ದಿರ್ತಕ್ಕಂಥವರಿಗೆ ಹೊರಕರೀರಿ, ಅವರನ್ನ ಕರೆತನ್ನೀರಿ ಎಂಬುದಾಗಿ, ಅವರು ದೇವರನ್ನ ಆರಾಧಿಸುವ ಹಾಗೆ ಅವರನ್ನ ಕರೆಯಿರಿ ಎಂಬುದಾಗಿ ಕರೆಯನ್ನ ಕೊಡಲ್ಪಟ್ಟಿದೆ. ಅಂತಿಮವಾಗಿ ದೇವರ ಅಂತ್ಯಕಾಲದ ಜನರ ಚರಿತ್ರೆವಿದೆ. ಇದರಲ್ಲಿ ದೇವರಾಜ್ಞೆಗಳನ್ನ ಯೇಸುವಿನ ಮೇಲಿನ ನಂಬಿಕೆಯನ್ನ ಕೈಗೊಂಡು ನಡೆಯುತ್ತಿರುವ ದೇವ ಜನರ ತಾಳ್ಮೆಯನ್ನ ತೋರಿ ಬರುತ್ತೆ. ಯಾರು ದೇವರ ಆಜ್ಞೆಗಳನ್ನ ಕೈಗೊಂಡು, ಯೇಸು ಸ್ವಾಮಿ ನಮ್ಮ ಸ್ವಂತ ರಕ್ಷಕನು, ಪವಿತ್ರಾತ್ಮನು ನಮಗೆ ಕೊಡಲ್ಪಟ್ಟಿದೆ ಎಂಬುದಾಗಿ ನಂಬಿರುತ್ತಾರೋ ಅವರಲ್ಲಿ ತಾಳ್ಮೆ ತೋರಿ ಬರ್ಲಿಕ್ಕೆ ಹೋಗ್ತದೆ, ಬರುವ ಸಂಕಟಗಳನ್ನ ಎದುರಿಸ್ಲಿಕ್ಕೆ ಹೋಗ್ತಾರೆ, ಬರುವ ಕಷ್ಟಗಳನ್ನ ಸಹಿಸಿಕೊಳ್ಳಿಕ್ಕೆ ಹೋಗ್ತಕ್ಕಂಥರಾಗಿದ್ದಾರೆ. ಹೀಗಾಗಿ ಆ ಒಂದು 11ನೇ ವಚನಕ್ಕೆ ಬರುವಾಗ 11ನೇ ವಚನದಲ್ಲಿ ಏನಂತ ಹೇಳ್ತೇನೆಂದ್ರೆ, ಅಂಥವರ ಯಾತನೆಯು ಹೊಗೆಯು ಯುಗಾಂತರಗಳಲ್ಲಿಯೂ ಏರುತ್ತಾ ಹೋಗುತ್ತದೆ, ಮೃಗಕ್ಕೆ ಮತ್ತು ಅದರ ವಿಗ್ರಹಕ್ಕೆ ನಮಸ್ಕಾರ ಮಾಡುವವರು ಅದರ ಹೆಸರನ್ನು ಸೂಚಿಸುವ ಗುರುತನ್ನು ಹಾಕಿಸಿಕೊಂಡಿರುವವರೆಲ್ಲರೂ ಹಗಲಿರುಳು ಉಪಶಮನವಿಲ್ಲದೆ ಯಾತನೆ ಪಡುತ್ತಾರೆ. ಹಗಲಿರುಳು ಉಪಶಮನವಿಲ್ಲದೆ ಯಾತನೆ ಪಡುತ್ತಾರೆ. ಆ ಯಾತನೆ ಪಡಬಾರದು ಅಂತಂದ್ರೆ ನಾವು ದೇವರನ್ನ ಆರಾಧಿಸಬೇಕು. ಬ್ಯಾಬಿಲೋನನ್ನ, ಗಲಭಿಲಿಯನ್ನ, ಗೊಂದಲದ ಲೋಕವನ್ನ, ಲೋಕದಲ್ಲಿರುವವುಗಳನ್ನ ನಾವು ಹಿಂಬಾಲಿಸದೆ ಅದನ್ನ ಬಿಟ್ಟು ನಾವು ಹೊರಗಡೆ ಬರಬೇಕು. ಒಂದು ವೇಳೆ ಅದರಿಂದ ನಮಗೆ ಹೊರಗಡೆ ನಾವು ಬರಲಿಲ್ಲ ಅಂತಂದ್ರೆ ನಮಗೆ ಹಗಲಿರುಳು ಯಾತನೆ, ವಿಶ್ರಾಂತಿ ಇಲ್ಲದ ಬದುಕ, ವಿಶ್ರಾಂತಿ ಇಲ್ಲದಂತಹ ಒಂದು
ಸ್ಥಿತಿಗೆ ನಾವು ಹೋಗ್ತಕ್ಕಂಥವ್ರಾಗ್ತೇವೆ. ನಮಗೆ ವಿಶ್ರಾಂತಿ ಬೇಕು ಅಂತಂದ್ರೆ ನಂಬಿಗಸ್ತನ ದೇವರಿಗೆ ನಾವು ನಂಬಿಗಸ್ತರಾಗಿ ನಾವು ಇರಬೇಕು. ಆತನನ್ನ ಮಾತ್ರ ನಾವು ಆರಾಧಿಸಬೇಕು. ನಮಗೆ ವಿಶ್ರಾಂತಿ ಬೇಕು, ನಿರಂತರವಾದಂತ ವಿಶ್ರಾಂತಿಗೆ ನಾವು ಹೋಗ್ಬೇಕು ಅಂದ್ರೆ ನಾವು ದೇವರನ್ನ ಆರಾಧಿಸ್ಬೇಕು. ಬ್ಯಾಬಿಲೋನ್ ಅಂತಕ್ಕಂತಹ ಸಾಂಪ್ರದಾಯಿಕವಾಗಿರ್ತಕ್ಕಂಥದ್ದು ಮತ್ತೆ ಆ ವಿಗ್ರಹಕ್ಕೆ ಲೋಕದಲ್ಲಿರ್ತಕ್ಕಂತಹದ್ದನ್ನ ನಾವು ಪ್ರೀತಿಸದೆ ಗೊಂದಲದ ಗಲಬಿಲಿಯ ಲೋಕದಲ್ಲಿಂದ ನಾವು ಹೊರಗಡೆ ಬರಬೇಕು. ಅದು ದೇವರು ನಮ್ಮನ್ನ ಕರೀತಕ್ಕಂಥವನಾಗಿದ್ದಾನೆ. ಮನುಷ್ಯ ಕಲ್ಪಿಸಿರ್ತಕ್ಕಂಥ ಕಟ್ಟಳೆಗಳನ್ನ ಅನುಸರಿಸಿಕೊಂಡು ಭಕ್ತಿ ತೋರಿಸಿಕೊಂಡು ನಾವು ಹೋಗುವುದಾದರೆ ನಮಗೆ ನಿತ್ಯ ಯಾತನೆ ಪಡುವಂತ ಸ್ಥಿತಿಗೆ ಹೋಗ್ತೀವಿ. ಅದಕ್ಕಾಗಿ ದೇವರು ದೇವರಾಜ್ಞೆಗಳನ್ನ ಕೈಗೊಳ್ಳುವವರ ಮೇಲೆ ಮೇಲಣ ನಂಬಿಕೆ ದೇವರ ಯೇಸುವಿನ ಮೇಲಣ ನಂಬಿಕೆಯನ್ನು ಮತ್ತು ಕೈಗೊಂಡು ನಡೆಯುತ್ತಿರುವ ದೇವ ಜನರ ಮೇಲೆ ದೇವಜನರ ಒಂದು ತಾಳ್ಮೆ ಅಲ್ಲಿ ತೋರಿ ಬರುತ್ತೆ. ಹೀಗಾಗಿ ನಾವು ಸಮಯವನ್ನ ವ್ಯರ್ಥ ಮಾಡದೆ ಈ ಮೂರು ದೂತರ ಸಂದೇಶವನ್ನ ನಮಗೆ ಬಹಳ ಬಹಳ ಶ್ರೇಷ್ಠವಾಗಿದೆ, ನಮ್ಮೆಲ್ಲರಿಗೂ ಅದನ್ನ ಸಾರಲು ದೇವರು ಕರೆಕೊಟ್ಟಿದ್ದಾನೆ, ಮುನ್ನಡೆಯಲು ನಮಗೆ ಆದೇಶವನ್ನ ನೀಡಿದ್ದಾನೆ. ಹೀಗಾಗಿ ಏನಂತಂದ್ರೆ ನಾವು ಆ ಒಂದು ಸಂದೇಶವನ್ನ ಸಾರಬೇಕು ಹಾಗೂ ಇತರರಿಗೆ ತಿಳಿಸಬೇಕು. ನಶಿಸಿ ಹೋಗ್ತಕ್ಕಂತಹ ನಾಶನದಲ್ಲಿರ್ತಕ್ಕಂಥವರಿಗೆ ದೇವರ ಒಂದು ವಿಷಯವಾಗಿ ತಿಳಿಸುವುದರ ಮೂಲಕವಾಗಿ ನಾವು ದೇವರ ಕಡೆಗೆ ಜನರನ್ನ ಕರೆ ಕೊಡಬೇಕು. ಹಾಗೆಯೇ ಮೂರು ದೂತರ ಸಂದೇಶದ ಮೊದಲ ಭಾಗವನ್ನ ನಿತ್ಯವಾದ ಶುಭ ವರ್ತಮಾನ ಎಂಬುದಾಗಿ ಆತನ ಒಂದು ನಿತ್ಯವಾದ ಶುಭ ವರ್ತಮಾನ. ನಿತ್ಯವಾದ ಶುಭ ವರ್ತಮಾನ ಎಂದು ನಾವು ಏಕೆ ಆಲೋಚಿಸಬೇಕು? ಯಾಕೆ ಈ ಅದ್ಭುತವಾದಂತಹ ಸತ್ಯವನ್ನ ಯಾವಾಗಲೂ ಲೋಕಕ್ಕೆ ಸಾರುವಾಗ ನಮ್ಮ ಮುಂದಿಟ್ಟುಕೊಳ್ಳಬೇಕು? ವಿಶ್ರಾಂತಿಯ ಪರಿಕಲ್ಪನೆಗೆ ಸುವಾರ್ತೆಯನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಬಹಳ ಮುಖ್ಯವಾಗಿದೆ ಹೇಗೆ ಎಂಬುದಾಗಿ. ಹೀಗಾಗಿ ದೇವರು ನಮಗೆ ಕೊಟ್ಟಂತಹ ಈ ಒಂದು ವಿಶೇಷವಾದಂತಹ ಸಂದೇಶವನ್ನ ದೇವರೇ ಸೃಷ್ಟಿಕರ್ತನು ಎಂಬುದಾಗಿ ಹೇಳುವುದರ ಮೂಲಕ, ನ್ಯಾಯ ವಿಚಾರಣೆ ದಿನ ಎಂಬುದಾಗಿ ನಾವು ತಿಳಿಸುವುದರ ಮೂಲಕವಾಗಿ, ಯೇಸು ಸ್ವಾಮಿ ಆತನು ಬೇಗ ಬರುತ್ತಾನೆ ಎಂಬುದಾಗಿ ಹೇಳುವುದರ ಮೂಲಕ ನಾವೆಲ್ಲರೂ ಈ ಒಂದು ವಿಶೇಷವಾದಂತಹ ಸಂದೇಶವನ್ನ ಜನಗಳಿಗೆ ತಿಳಿಸಬೇಕು. ನಮ್ಮ ಸೃಷ್ಟಿಕರ್ತನನ್ನ ನಾವು ಆರಾಧಿಸಬೇಕು. ಬಾಬಿಲೋನ್ ಅಂತಕ್ಕಂಥ ಈ ಗೊಂದಲ ಗಲಭಿಲಿಯ ಲೋಕದಿಂದ ಹೊರಗಡೆ ಬರಬೇಕು. ಪಾಪದಿಂದ ಶಾಪದಿಂದ ಬಿಡುಗಡೆ ಮಾಡಿರ್ತಕ್ಕಂಥ ಆ ಸ್ವಾಮಿ ಆತನು ಎರಡನೇ ಸಾರಿ ಬರುವಂತವನಾಗಿದ್ದಾನೆ. ಆತನ ಆಗಮನ ಅತಿ ಶೀಘ್ರವಾಗಿರ್ತಕ್ಕಂಥದ್ದು, ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಏನಂದ್ರೆ ಪ್ರವಾದನೀಯ ಕಾರ್ಯಗಳು ಎಲ್ಲವನ್ನ ನೆರವೇರ್ತಕ್ಕಂಥವುಗಳಾಗಿವೆ. ಅವುಗಳನ್ನ ನಾವು ಅದನ್ನ ನಮ್ಮ ಕೈಯಿಂದ ಆಗೋದಿಲ್ಲ ಎಂಬುದಾಗಿ ಹೇಳೋದಕ್ಕಿಂತಲೂ ದೇವರು ನಮ್ಮ ಮೇಲೆ ಕೊಟ್ಟ ಭಾರ ಎಂಬುದಾಗಿ ನಾವು ತಿಳಿದುಕೊಂಡು ಈ ಸಂದೇಶವನ್ನ ಜನರಿಗೆ ಮುನ್ನಡೆಯುವ ಅಂತ ಒಂದು ಆದೇಶವನ್ನ ದೇವರಿಗೆ ಜನರಿಗೆ ನಾವು ತಿಳಿಸುವಂತವರಾಗಿರ್ಬೇಕು. ಹೀಗೆ ನಾನು ಮತ್ತು ನೀವು ಮಾಡುವುದಾದ್ರೆ ಆ ಸ್ವಾಮಿ ನಮ್ಮೆಲ್ಲರನ್ನ ಆಶೀರ್ವದಿಸುವಂತವನಾಗಿದ್ದಾನೆ. ಆತನ ಆಗಮನಕ್ಕೆ ನಮ್ಮನ್ನ ನಾವು ಸಿದ್ಧಪಡಿಸಿಕೊಳ್ಳೋಣ. ಪವಿತ್ರಾತ್ಮನ ಸಹಾಯವನ್ನ ದೇವರಲ್ಲಿ ಕೇಳ್ಕೊಳ್ಳೋಣ. ಆತನು ನಮ್ಮನ್ನ ನಡೆಸುವಂತವನಾಗಿದ್ದಾನೆ. ದೇವರು ನಮ್ಮ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ ನಡೆಸಲಿ. ಆಮೇನ್. ಪಾಸ್ಟರ್, ಓಕೆ, ಈ ಸಮಯದಲ್ಲಿ ಅದ್ಭುತವಾಗಿ ಈ ದಿನದ ಸಭಾಶಾಲೆಯನ್ನು ಕುರಿತು ನಮಗೆ ಅರ್ಥಗರ್ಭಿತವಾಗಿ ತಿಳಿಸಿಕೊಟ್ಟಂತ ನನ್ನ ಆತ್ಮೀಯ ಸ್ನೇಹಿತರು ಮತ್ತು ಬೋಧಕರು ಆಗಿರ್ತಕ್ಕಂಥ ಪಾಸ್ಟರ್ ಮೋಹನ್ ದಾಸ್ ಅವರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮುನ್ನಡೆಯುವುದಕ್ಕೆ ಆದೇಶ ಅನ್ನುವಂಥ ಕುಸಿವಿನ ಕುರಿತು ನಾವು ಧ್ಯಾನ ಮಾಡಿದ್ದೇವೆ. ಓಕೆ, ಅದಕ್ಕಿಂತ ಕೆಲವು ಪ್ರಶ್ನೆಗಳಿಗೆ ನಾವು ಚರ್ಚಾ ಪ್ರಶ್ನೆಗಳಿಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಒಂದೆರಡು ಪ್ರಕಟಣೆಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ದೇವರಿಗೆ ನಾನು ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ. ಎರಡನೇದಾಗಿ ನನಗೆ ಸಹಕರಿಸಿದಂಥ ಮತ್ತು ನಮ್ಮ ಒಂದು ಸಭಾಶಾಲೆಯಲ್ಲಿ ಕೂಡಿ ಬರುವಂಥ ಎಲ್ಲ ಸಹೋದರ ಸಹೋದರಿಯರಿಗೂ, ಬೋಧಕ ವರ್ಗದವರಿಗೂ ಮತ್ತು ಎಲ್ಲ ವಿಶ್ವಾಸಿಗಳಿಗೂ, ನಿಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕೆಂತಂದ್ರೆ ನಿನ್ನೆ ದಿನದಲ್ಲಿ ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳಿದ್ದಾನೆ. ನಾವು ಪ್ರಾರ್ಥನೆ ಏನಪ್ಪಾ ಅನ್ಕೊಂಡಿದ್ದು ಅಂತಂದ್ರೆ 100 ದಿನದ ಸತೋದಿನೋತ್ಸವದ ಕಾರ್ಯಕ್ರಮದಲ್ಲಿ
ನೂರು ಕುಟುಂಬಗಳು ಸೇರಬೇಕು ಎಂಬುದಾಗಿ. ಹಾಗಾಗಿ ನಿನ್ನೆ ಒಂದು ಹೇಗಿತ್ತು ಅಂದ್ರೆ ಕ್ಷಣ 98 ಆಗಿತ್ತು, 98 ಕಾಯ್ತಾ ಇದ್ದು 99 ಆಯ್ತು, 100 ಅನ್ನೋ ಅಷ್ಟೊತ್ತಿಗೆ ಎಲ್ಲರೂ ಆಮೇನ್ ಪ್ರೈಸ್ ದಿ ಲಾರ್ಡ್ ಎಂಬುದಾಗಿ ಕೂಗಿದ್ರು. ಅಂದ್ರೆ ನಮ್ಮ ಎಷ್ಟು ಎಲ್ಲರ ಮನಸ್ಸಿನಲ್ಲಿ ಹೇಗಿತ್ತು ಅಂತಂದ್ರೆ, ನಾವು 100 ದಿನದಲ್ಲಿ 100 ಕುಟುಂಬಗಳು ನಾವು ಸೇರ್ಬೇಕು ಅನ್ನುವಂಥ ನಮ್ಮ ಒಂದು ಗುರಿ ಆಗಿತ್ತು. ದೇವರು ನಮ್ಮ ಪ್ರಾರ್ಥನೆ ಕೇಳೋದಕ್ಕಾಗಿ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ಇದು ನಿಮ್ಮೆಲ್ಲರ ಒಂದು ಪ್ರಾರ್ಥನೆ, ನಿಮ್ಮ ಸಹಕಾರ ಖಂಡಿತವಾಗೂ ಈ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬಂದಿದ್ದಕ್ಕಾಗಿ ನಾನು ದೇವರಿಗೂ ಮತ್ತು ನಿಮ್ಮೆಲ್ಲರಿಗೂ ನಾನು ಕೃತಜ್ಞತೆಯನ್ನ ಸಲ್ಲಿಸುವಂತನಾಗಿದ್ದೇನೆ. ಹಾಗೂ ಇನ್ನು ಮುಂದಿನ ಒಂದು ನಮ್ಮ ವಿಶೇಷವಾದಂತಹ ಕಾರ್ಯಕ್ರಮ, 1 ವರ್ಷದ ಕಾರ್ಯಕ್ರಮವನ್ನು ನಾವು ಆಚರಿಸಬೇಕಾಗಿದೆ. 1 ವರ್ಷದ ಕಾರ್ಯಕ್ರಮ ಅಂದ್ರೆ 365 ದಿನಗಳ ಒಂದು ನಾವು ಸಂಭ್ರಮ ಆಚರಣೆಯನ್ನು ಮಾಡಬೇಕಾಗಿದೆ ಮುಂದಿನ ದಿನಮಾನಗಳಲ್ಲಿ. ಹಾಗಾಗಿ ನಿಮಗೆ ಒಂದು ಲೆಕ್ಕವನ್ನು ಕೊಡ್ತೇನೆ, 365 ದಿನಗಳು ಯಾವ ದಿನ ಬರ್ತದೆ ಎಂಬುದಾಗಿ. ಈ ಒಂದು ಸಭಾಸಾಲೆಯ ಮುಗಿಯೋದ್ರೊಳಗೆ ನೀವು ಯಾರು ಹೇಳ್ತೀರಾ ಅದನ್ನು ನಾನು ನಿಮ್ಮನ್ನ ಅಪ್ರಿಷಿಯೇಟ್ ಮಾಡ್ತೀನಿ, ನಿಮಗೆ ಅಭಿನಂದನೆ ನಾನು ಸಲ್ಲಿಸ್ತೀನಿ. ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, 365 ದಿನ ಯಾವ ದಿನದಲ್ಲಿ ಯಾವ ದಿನದಾಂಕದಲ್ಲಿ ಯಾವ ವಾರದಲ್ಲಿ ಬರ್ತದೆ ಎಂಬುದಾಗಿ ನೀವು ಆಲೋಚನೆಯನ್ನು ಮಾಡಿ. ಓಕೆ, ಈ ಸಮಯದಲ್ಲಿ ಈ ಸುಮಾರು ಈಗ ನಮ್ಮ 60 ಕುಟುಂಬಗಳು ಇಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರ. ಚಾಮರಾಜನಗರದಿಂದ ಹಿಡಿದು ಬೀದರ್ ಪ್ರಾಂತ್ಯದ ಅಂದ್ರೆ ಮಧ್ಯದ ಎಲ್ಲಾ ಡಿಸ್ಟಿಕ್ಗಳಲ್ಲಿ ಜಿಲ್ಲೆಗಳಲ್ಲಿ ನೀವು ಎಲ್ಲರೂ ಭಾಗಿಯಾಗಿದ್ದೀರಾ, ನಿಮಗೆ ನಾನು ಒಂದನ್ನು ಸಲ್ಲಿಸ್ತೇನೆ. ಹಾಗೂ ಇವತ್ತಿನ ಒಂದು ಪಾಠದ ಸಂಬಂಧಪಟ್ಟವಾಗಿ ಮುನ್ನಡೆಯುವುದಕ್ಕೆ ಆದೇಶ ಅನ್ನುವಂಥ ವಿಚಾರದಲ್ಲಿ ನಿಮಗೆ ಏನಾದರೂ ಒಂದು ಪ್ರಶ್ನೆ ಅಥವಾ ಒಂದು ಅನಿಸಿಕೆ, ಇನ್ನೂ ಹೆಚ್ಚಾಗಿ ಈ ರೀತಿಯಾಗಿ ಹೇಳಬಹುದಾಗಿತ್ತು ಅನ್ನುವಂಥದ್ದು ಏನಾದ್ರು ನಿಮ್ಮಲ್ಲಿ ಇದ್ದಂಥ ಪಕ್ಷದಲ್ಲಿ ನೀವು ತಿಳಿಸುವ ಹಾಗೆ, ಮತ್ತು ಚರ್ಚೆಯ ಸಮಯವಾಗಿದೆ, ಇದು ಪ್ರಶ್ನೆಯಾಗಿದೆ, ನೀವು ಮಾತಾಡ್ಬೋದು, ಇದು ನಿಮ್ಮ ಸಮಯ. ಮುನ್ನಡೆಸುವುದಕ್ಕೆ ಆದೇಶ ಅಥವಾ ಪ್ರಕಟಣೆ 14:6-12 ತನಕ 3 ದೂತರ ಸಂದೇಶದ ಕುರಿತು ನಿಮ್ಮಲ್ಲಿ ಏನಾದರೂ ಡೌಟು ಅಥವಾ ಯಾವುದೋ ಒಂದು ರೀತಿಯಾದಂತಹ ಅನಿಸಿಕೆಗಳು, ಒಂದು ಪ್ರಶ್ನೆ ನಿಮ್ಮಲ್ಲಿದ್ರೆ ನೀವು ಕೇಳ್ಬೋದು. ಓಕೆ, ಯಾವುದೇ ಮೌನಂ ಸಮ್ಮತಿ ಲಕ್ಷಣ ಅಂತ ಹೇಳ್ತಾರೆ, ಅಂದ್ರೆ ಎರಡು ಕಾರಣಗಳನ್ನ ನಾವು ತಿಳ್ಕೊತೀನಿ. ಒಂದು ಏನಪ್ಪಾ ಅಂತಂದ್ರೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ, ಇಲ್ಲ ಸಂಪೂರ್ಣವಾಗಿ ಅರ್ಥ ಆಗಿಲ್ಲ ಅಂತ. ನಾವು ಎಸ್ 3 ದೂತರ ಸಂದೇಶವನ್ನೇ ಪ್ರಾಮುಖ್ಯವಾಗಿ ಯಾಕೆ ಬೋಧಿಸಬೇಕು, ಅನೇಕ ಬೋಧನೆಗಳಿದ್ದಾವೆ, ಆದ್ರೆ ಕ್ರೈಸ್ತರಾದ ನಾವು ಅಥವಾ ಅಡ್ವೆಂಟಿಸ್ಟ್ ಅನ್ಕೊಳ್ಳೋಣ, ಕ್ರೈಸ್ತರು ಅಂತೇಳಿ, ಕ್ರೈಸ್ತರು ಮುಖ್ಯವಾಗಿ ನಾವು 3 ದೂತರ ಸಂದೇಶವನ್ನ ಸಾರ್ತಾ ಇದ್ದೇವೆ, ಯಾಕೆ ಅದನ್ನೇ ಸಾರಬೇಕು? ಓಕೆ, ನಮ್ಮ ರಾಮನಗರ ಬೋಧಕರು ಎಚ್ ಎಸ್ ಶಾಂತಕುಮಾರ್ ಅವರು ನಮಗೆ ಒಂದು ಪ್ರಶ್ನೆಯನ್ನು ಕೇಳಿದರೆ, ಯಾಕೆ ನಾವು 3 ದೂತರ ಸಂದೇಶವನ್ನೇ ಸಾರಬೇಕು, ಬೇರೆ ಅನೇಕ ವಚನಗಳಿದೆ ಯೇಸು ಕ್ರಿಸ್ತನ ಬರಣದ ಬಗ್ಗೆ ಅನ್ನುವಂಥದ್ದು ಒಂದು ಪ್ರಶ್ನೆ ಹಾಕಿದ್ದಾರೆ. ಓಕೆ, ಇದ್ರ ಬಗ್ಗೆ ನಾವು ಸ್ವಲ್ಪ ಮಾತಾಡೋಣ, ಯಾಕಂದ್ರೆ ನಾವು ತಿಳ್ಕೊಳ್ಬೇಕು ಮುಖ್ಯವಾಗಿ ಯಾಕೆ ಸಾರ್ಬೇಕು ಅನ್ನುವಂಥದ್ದು. ನಮಗೆ ಕೆಲವರಿಗೆ ಅದ್ರ ಬಗ್ಗೆ ಕೆಲವ್ರಿಗೆ ಗೊತ್ತಿದೆ, ಕೆಲವರಿಗೆ ಹೌದಲ್ಲ ಈ ಒಂದು ಪ್ರಶ್ನೆ ಒಳ್ಳೆಯ ಪ್ರಶ್ನೆ ಕೇಳಿದ್ದಾರೆ ಅನ್ನುವಂಥದ್ದು ಆಲೋಚನೆ ಬರ್ತದೆ. ಓಕೆ, ಇದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆಗಳನ್ನ ನಾನು ನಿಮ್ಮ ಹತ್ರ ನಾನು ಕೇಳ್ತೇನೆ, ನಂತರ ಆ ಉತ್ತರವನ್ನ ನಾವು ಕೂಲಂಕುಷವಾಗಿ ಚರ್ಚೆ ಮಾಡೋಣ. ಓಕೆ, ನಿಮ್ಮ ಅನಿಸಿಕೆ ಏನು, ಯಾಕೆ 3 ದೂತರ ಸಂದೇಶವನ್ನು ನಾವು ಸಾರ್ಬೇಕು? ಇದು ಮುಕ್ತವಾಗಿದ್ದ ಸಮಯ, ಎಲ್ಲರೂ ಮಾತಾಡ್ಬೋದು, ಅಂದ್ರೆ ಒಂದೇ ಸರಿ ಅಲ್ಲ, ಒಬ್ಬೊಬ್ಬರಾಗಿ. ಓಕೆ, ಪಾಸ್ಟರ್ ಹೇಳಿ ಹೇಳಿ ಮಾತಾಡಿ. ಯಾಕೆ 3 ದೂತರ ಸಂದೇಶನೇ ಸಾರ್ಬೇಕು ಅಂತ ಅನ್ನುವಂತ ಪ್ರಶ್ನೆ ಇದೇ ಮುಖ್ಯವಾಗಿದೆ ಅಂತಲ್ಲ, ನಾವು ಸತ್ಯವೇದ ಎಲ್ಲಾ ಸಂದೇಶವೂ ಸಹ ಮುಖ್ಯವಾಗಿರ್ತಕ್ಕಂಥದ್ದು. ಓಕೆ, ಎಲ್ಲಾ ಸಂದೇಶವೂ ಸಹ ಮುಖ್ಯವಾಗಿರ್ತಕ್ಕಂಥದ್ದು. ಹೇಗೆ ನಾವು ಎಲ್ಲಾ ಸಂದೇಶವನ್ನ ಸಾರ್ತೀವೋ ಅದೇ ರೀತಿಯಲ್ಲಿ ಈ ಸಂದೇಶವೂ ಸಹ ಸಾರ್ಬೇಕು. ಇದರಲ್ಲಿ ಇದನ್ನ ಈ ಸಂದೇಶವನ್ನ ಒತ್ತು ಕೊಟ್ಟು ಸಾರ್ಬೇಕು ಯಾಕಂತಂದ್ರೆ,
ಇದನ್ನಕ್ಕೆ ಇನ್ನೂ ಹೆಚ್ಚಿನ ಒಂದ್ ಸ್ವಲ್ಪ ಒಂದ್ ಹೆಜ್ಜೆ ಮುಂದೋಗಿ ಸಾರ್ಬೇಕಾಗಿರ್ತಕ್ಕಂಥದ್ದು. ಯಾಕಂದ್ರೆ ಸೊ ಕೊನೆಯ ಒಂದು ಎಚ್ಚರಿಕೆಯನ್ನ ದೇವರಲ್ಲಿ ಕೊಟ್ಟಿದ್ದಾನೆ, ನ್ಯಾಯ ವಿಚಾರಣೆ ಬಗ್ಗೆ ಅಲ್ಲಿ ಕೊಡಲ್ಪಟ್ಟಿದ್ದಾನೆ. ಓಕೆ, ಸೊ ಹೀಗಾಗಿ ಏನಂತಂದ್ರೆ ನ್ಯಾಯ ವಿಚಾರಣೆಯ ಒಂದು ದಿನ ಬಂದಿದೆ, ದೇವರಿಗೆ ಆರಾಧಿಸಿರಿ, ಆತನನ್ನ ಘನಪಡಿಸಿರಿ ಎಂಬುವಂತ ಕೊನೆಯ ಒಂದು ಎಚ್ಚರಿಕೆಯನ್ನ ತನ್ನ ಒಂದು ಪ್ರವಾದನೆ ಮೂಲಕವಾಗಿ ದೇವರು ಕೊಟ್ಟಿರ್ತಕ್ಕಂಥ ನೋಡ್ತೇವೆ. ಯಾವಾಗಲೂ ನಮ್ಮ ಸಂದೇಶಗಳನ್ನ ಮುಕ್ತಾಯಗೊಳಿಸುವಾಗ ಏನ್ ಮಾಡ್ತೀವಿ ಅಂತ ಅವರನ್ನ ಒಂದು ತೀರ್ಮಾನಕ್ಕೆ ತಕೊಂಡ್ ಬರ್ತೀವಿ. ನಾವೆಲ್ಲರೂ ಒಂದು ತೀರ್ಮಾನಕ್ಕೆ ಬರ್ತೀವಿ, ಇವತ್ತು ಒಳ್ಳೆ ಸಂದೇಶ ಕೇಳಿದ್ವಿ, ಒಳ್ಳೆ ಸಂದೇಶ ಕೊಟ್ಟರು ಬೋಧಕರು. ಬೋಧಕರು ಏನ್ ಮಾಡ್ತಾರೆ, ದಯವಿಟ್ಟು ನಿಮ್ಮ ಕೈಗಳನ್ನ ತೀರ್ಮಾನ ಮಾಡಿ, ನಿಮ್ಮನ್ನ ದೇವ್ರಿಗೆ ಒಪ್ಪಿಸ್ಕೊಡಿ. ಕೊನೆಯಲ್ಲಿ ಒಂದು ತೀರ್ಮಾನದ ಕಡೆಗೆ ನಡೆಸ್ಲಿಕ್ಕೆ ಹೋಗ್ತಾರೆ. ಹಾಗೆಯೇ ಈ ಸಂದೇಶ ಹಾಗೆ ಇರುವುದರಿಂದ ನಾವು ಈ ಸಂದೇಶವನ್ನು ಸಹ ಏನಂತಂದ್ರೆ ಎಲ್ಲಾ ಸಂದೇಶವೂ ಸಹ ಇರ್ಬೇಕು. ಆದ್ರೆ ಈ ಸಂದೇಶವೂ ಸಹ ಏನಂದ್ರೆ ಇದರಲ್ಲಿ ಮೂರು ದೂತರ ಸಂದೇಶ ಉಂಟು. ದೇವರಿಗೆ ಘನಪಡಿಸಿರಿ, ನೀವು ಮೃಗಗಳಿಗೆ ಆರಾಧಿಸಬೇಡ್ರಿ, ಯಾ ನಿಮ್ಮ ಕೈಯಲ್ಲಿ ಹಣೆ ಮೇಲೆ ಗುರುತನ್ನ ಹಾಕೊಳ್ಬೇಡ್ರಿ, ದೇವರೊಬ್ಬನೇ ಸೃಷ್ಟಿಕರ್ತನು ಅಂತ ಇಲ್ಲಿ ಹತ್ತು ಆಗ್ನಲ್ಲಿ ಹೇಳುವ ಹಾಗೆ ಅದ್ರ ಇಲ್ಲೂ ಕೂಡ ಹಾಗೆ ಹೇಳ್ತಾರೆ. ಅದಕ್ಕೋಸ್ಕರ ಆ ಸಂದೇಶವೂ ಸಾರ್ಬೇಕು, ಈ ಸಂದೇಶವೂ ಸಾರ್ಬೇಕು. ಇದೊಂದು ಬಿಡ್ಬೇಕು ಅದು ಬಸ್ ಎಲ್ಲ ಸಾರ್ಬೇಕು, ಇದನ್ನ ಬಿಡ್ಬೇಕು ಅಂತಲ್ಲ, ಇದನ್ನ ಸಾರ್ಬೇಕು ಎಲ್ಲವನ್ನ ಬಿಡ್ಬೇಕು ಅಂತಾನು ಕೂಡ ಅಲ್ಲ. ಯಾಕೆ ಸಾರಬಾರ್ದು ಅನ್ನೋ ಒಂದು ಪ್ರಶ್ನೆಯೂ ಕೂಡ ಕೊನೆಗೆ ಬರ್ಲಿಕ್ಕೆ ಹೋಗ್ತದೆ. ಓಕೆ ಓಕೆ, ಓ ಪ್ರಶ್ನೆಗೆ ಪ್ರಶ್ನೆ ಆಗ್ತಾ ಇದ್ರ ಅಲ್ಲ, ನಿಮ್ಮ ಉತ್ತರ ಮೂಲಕವಾಗಿ ನಿಮ್ಗೆ ಆಗಿ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಆಲೋಚನೆ. ಓಕೆ, ಧನ್ಯವಾದಗಳು ಬೋಧಕರೇ. ಬೇರೆ ಏನಾದರೂ ನಿಮ್ಮ ಒಂದು ಅನಿಸಿಕೆಗಳನ್ನ ಹೇಳ್ತೀರಾ? ಯಾಕೆ ಮೂರು ದೂತ ಸಂದೇಶವನ್ನೇ ಈಗ ನಮ್ಗೆ ಗೊತ್ತು, ಇದು ಈ ಪ್ರಕಟಣೆ 14ನೇ ಅಧ್ಯಾಯ ಮುಖ್ಯವಾಗಿ ಅದು ನಮ್ಗೆ ಈಗ ನಾವು ಕೊನೆ ಕಾಲದಲ್ಲಿ ಜೀವಿಸ್ತಾ ಇದ್ದೇವೆ, ಅಂತ್ಯಕಾಲದಲ್ಲಿ ಜೀವಿಸ್ತಾ ಇದ್ದೇವೆ ಅಂತ ನಮ್ಗೆ ಎಲ್ಲರಿಗೂ ಗೊತ್ತಿದೆ. ಒಂದು ಸಲಹೆ ಹೇಳಿ ಬೋಧಕರೇ, ಒಂದ್ ಮಾತು. ಈಗ ನಾವು ಯಾಕೆ ಪರಲೋಕಕ್ಕೆ ಹೋಗ್ಬೇಕು? ಓಕೆ, ಈಗ ಉದ್ದೇಶ ಗುರಿ ಏನು? ನಾವು ಸಾರುವಂತದ್ದು ಜನಗಳನ್ನ ಸಾವಿನಿಂದ ತಪ್ಪಿಸ್ಬೇಕು, ಅದು ನಮ್ಮ ಇದು. ದುರಂತಗಳಿಂದ ಅವ್ರನ್ನ ದೂರ ಮಾಡಬೇಕು, ಅದು ನಮ್ ಜವಾಬ್ದಾರಿ. ಅದನ್ ತಾನೇ ಅಲ್ಲಿ ಹೇಳ್ತದೆ, ನೀವು ಮುದ್ರೆ ಹಾಕಿಸ್ಕೊಂಡು ಯಾಕೆ ಸೈತಾನ ಗುಂಪಿಗೆ ಸೇರ್ತೀರಿ? ಹೌದಾ, ತಪ್ಪಿಸ್ಕೊಳ್ರಿ, ದೇವ್ರ ಗುಂಪಿಗೆ ಸೇರ್ಕೊಳ್ರಿ ಅಂತ ಹೇಳ್ತೀವಿ ಅಷ್ಟೇ. ದಟ್ ಈಸ್ ದಿ ಅಬ್ಜೆಕ್ಟಿವ್. ಯಾಕೆ ಸಾರ್ಬೇಕು ಅಂತಂದ್ರೆ, ಯಾಕೆ ನಾವು ಪರಲೋಕಕ್ಕೆ ಯಾಕೆ ಹೋಗ್ಬೇಕು? ಓಕೆ, ಅಂದ್ರೆ ನಾವು ಅದಕ್ಕೆ ಒಂದು ಕಾರಣವನ್ನ ಕೊಡ್ಬೇಕಲ್ಲ. ಪ್ರಶ್ನೆಗೆ ಪ್ರಶ್ನೆ ನಾವು ಹಾಕೋದು ಉತ್ತರ ಅಲ್ಲ. ಅಲ್ಲ, ಅದನ್ನೇ ಹೇಳ್ತಾರ ಅದೀಗ. ಈಗ ಉದ್ದೇಶ ಏನಂತಂದ್ರೆ ನಾವೆಲ್ಲರೂ ರಕ್ಷಣೆ ಹೊಂದಬೇಕು. ಹೌದಾ, ಹೌದು. ಅದಕ್ಕೆ ರಕ್ಷಣೆ ಹೊಂದಬೇಕಾದ್ರೆ ಈಗ ನಮ್ಮ ಬೋಧಕರು ಹೇಳಿದ್ರು ಅನೇಕ ವಾಗ್ದಾನಗಳು ಅಥವಾ ಅನೇಕ ಸಂದೇಶಗಳಲ್ಲಿ ಇದು ಕೂಡ ಒಂದು ವಿಶೇಷವಾದ ಮುಖ್ಯವಾದದ್ದು. ಎಲ್ಲಾ ವಾಕ್ಯಗಳು ಮುಖ್ಯವಾದದ್ದು, ಎಲ್ಲಾ ಸಂದೇಶಗಳಿಗೆ ರಕ್ಷಣೆ ಮಾರ್ಗದಲ್ಲಿ ನಡೆಸುವಂತದ್ದು ಖಂಡಿತ. ಸೊ ಅದರಿಂದ ಇದು ಕೂಡ ಒಂದು ನಮ್ಮನ್ನ ಒಂದು ರಕ್ಷಣೆ ಹಾದಿಗೆ ತಗೊಂಡ್ಬರ್ಲಿಕ್ಕೆ ಇದು ಒಂದು ದಾರಿಯಾಗಿದೆ, ಮತ್ತು ದೇವರ ಒಂದು ಪಂಗಡಕ್ಕೆ ನಾವು ಸೇರ್ತಕ್ಕಂಥವರಾಗಿದ್ದೇವೆ ಎಂಬುದಕ್ಕೆ ಒಂದು ಸೂಚನೆ ಆಗಿದೆ. ಅದರಿಂದ ನಾವು ಸರಲೇಬೇಕು. ಓಕೆ ಪಾಸ್ಟರ್, ಇನ್ನೊಂದು ಹೇಳ್ಬೇಕಾದ್ರೆ ಇದು ಪ್ರಕಟಣೆ ಮೊದಲನೇ ಸಂಧಿ ಎರಡನೇ ಸಂಧಿಯಲ್ಲಿ 7 ಸಭೆಗಳಿಗೆ ಹೇಳಿದ್ದದಲ್ಲ, ಈ ವಾಕ್ಯ ನೀನೇನ್ ಮಾಡು, ಬರ್ದಿಟ್ಟು ಯೋಹಾನಿಗೆ ಹೇಳಿದ್ದದ, ಇದು ಬರ್ದಿಟ್ಟು ಮುಚ್ಚಿಟ್ಬಿಡು, ಅಂತ್ಯ ಕಾಲದಲ್ಲಿ ಎಲ್ಲರಿಗ ಜ್ಞಾನ ಹೆಚ್ಚಾಯ್ತದ, ಸತ್ಯ ತಿಳ್ಕೊತಾರೆ ಎಂಬುದಾಗಿ. ಸೊ ಈ ಸತ್ಯ ಎಲ್ಲರಿಗೂ ತಿಳಿಬೇಕು, ಯಾವ್ದು ಸತ್ಯ ಏನು ಅಂತೇಳಿ. ಸೊ ಅದು ನಾವು ಮೂರು ದೂತರ ಸಂದೇಶ ತಿಳಿಬೇಕಲ್ಲ, ಎಲ್ಲಿಗೆ ಯಾಕೆ ಭಯ ಪಡಬೇಕು, ಜನಗಳಿಗೆ ಭಯ ಇಲ್ಲ ಇವಾಗ. ಅಂದ್ರೆ ನಿಮ್ಮ ಅರ್ಥ ಇದು ಮುಖ್ಯವಾಗಿ ಕೊನೆಯ ಕಾಲದಲ್ಲಿ ಸಾರಲ್ಪಡುವಂತ ವಾಕ್ಯ? ಕರೆಕ್ಟ್. ಓಕೆ, ಥ್ಯಾಂಕ್ ಯು. ಆ ವಚನ ಭಾಗದಲ್ಲಿ ಹೇಳಿ, ನಿತ್ಯವಾದ ಶುಭವರ್ತಮಾನವು ಅವನಲ್ಲಿತ್ತು ಅಂತ ಹೇಳ್ತೀವಿ. ನಿತ್ಯವಾದಂತ ಶುಭವರ್ತಮಾನ, ಎವರ್ ಲಾಸ್ಟಿಂಗ್ ಗಾಸ್ಪಲ್, ನಿತ್ಯವಾದಂತ ಶುಭವರ್ತಮಾನ ಆ ದೂತನಲ್ಲಿ ಇದ್ದ ಪ್ರಯುಕ್ತವಾಗಿ ಅದನ್ನ ಸಾರ್ಬೇಕಾಗಿದೆ. ಓಕೆ, ಥ್ಯಾಂಕ್ ಯು. ಓಕೆ, ಬೇರೆ ಏನಾದರೂ? ಹೇಳಿ ಅಮ್ರೋಹಿ ಅವರೇ. ಆಮೇಲೆ ಮೊದಲನೇದಾಗಿ
ಮೊದಲನೇದಾಗಿ ಪಾಸ್ಟರ್ ಏನಕ್ಕೋಸ್ಕರ ಈ ಮೂರು ದೂತರ ಸಂದೇಶವನ್ನು ಸಾರ್ಬೇಕಂದ್ರೆ ಇದು ಮೊದಲನೇದಾಗಿ ದೇವರ ಒಂದು ಅಪ್ಪಣೆ ಆಗಿದೆ ಆಜ್ಞೆ ಅದಕ್ಕೋಸ್ಕರ ನಾವು ಸಾರ್ಬೇಕು ಎರಡನೇದಾಗಿ ನೋಡ್ಬೇಕಾದ್ರೆ ಈ ಒಂದು ಮೂರು ದೂತರ ಒಂದು ಸಂದೇಶ ಮುಂದೆ ಜಗತ್ತಿಗೆ ಎಲ್ಲ ದೇವರ ಎರಡನೆಯ ಬರುವಿಕೆಗಾಗಿ ಸಿದ್ಧ ಮಾಡೋದಕ್ಕೋಸ್ಕರ ಇದನ್ನ ಸಾರ್ಬೇಕು ಅದಕ್ಕೋಸ್ಕರನೇ ಈ ಒಂದು ಮೂರು ದೂತರ ಸಂದೇಶವನ್ನು ಸಾರ್ಬೇಕು ಅದಕ್ಕೆ ಇಲ್ಲಿ ಆರನೇ ವಚನದಲ್ಲಿ ಹೇಳ್ತಿದೆ ಭೂನಿವಾಸಿಗಳಿಗಾಗಿ ಇರುವ ಸಕಲ ಜನಾಂಗ ಕುಲ ಪ್ರಜೆಗಳವರಿಗೂ ಸಕಲ ಭಾಷೆಗಳನ್ನಾಡುವವರಿಗೂ ಸಾರಿ ಹೇಳುವುದಕ್ಕೆ ನಿತ್ಯವಾದ ಶುಭ ವರ್ತಮಾನವು ಅವನಲ್ಲಿತ್ತು ಆತನ ಏನ್ ಹೇಳ್ತಾನೆ ಅವನು ನೀವೆಲ್ಲರೂ ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಿರಿ ಆತನು ನ್ಯಾಯ ತೀರ್ಪು ಮಾಡುವ ಗಳಿಗೆಯು ಬಂದರು ಭೂಲೋಕ ಪರಲೋಕಗಳನ್ನು ಸಮುದ್ರವನ್ನು ನೀರಿನ ಬುಗ್ಗೆಗಳನ್ನು ಉಂಟು ಮಾಡಿದ ಆತನಿಗೆ ನಮಸ್ಕಾರ ಮಾಡಿರಿ ಎಂದು ಮಹಾಶಬ್ದದಿಂದ ಹೇಳಿದನು ಯಾಕಂದ್ರೆ ಸೆಕೆಂಡ್ ಕಮಿಂಗ್ ಆಫ್ ಜೀಸಸ್ ಕ್ರೈಸ್ಟ್ ಅದು ಈ ಸೆಕೆಂಡ್ ಕಮಿಂಗ್ ಗೋಸ್ಕರ ಪ್ರತಿ ಒಬ್ಬೊಬ್ಬರನ್ನು ನಾವು ಸಿದ್ಧ ಮಾಡಬೇಕಾಗಿದೆ ಅಂದ್ರೆ ಅಂತ್ಯಕಾಲ ಅಂತ್ಯಕಾಲಕ್ಕೋಸ್ಕರವಾಗಿ ನ್ಯಾಯ ಗಳಿಗೆ ಬಂದಿದೆ ಅಂತ ಸ್ಪಷ್ಟವಾಗಿ ಆ ಏಳನೇ ವಚನ ಕೊನೆ ಭಾಗದಲ್ಲಿ ಇರುತ್ತೆ ನ್ಯಾಯ ತೀರ್ಪು ಮಾಡುವ ಗಳಿಗೆ ಬಂದಿದೆ ಅನ್ನುವಂಥದ್ದನ್ನ ಹೌದು ಬೆಳೆಯು ಬಹಳವಾಗಿದೆ ಕೆಲಸದವ್ರು ಬಹಳ ಕಮ್ಮಿ ಇದಾರೆ ಅದಕ್ಕೋಸ್ಕರವಾಗಿ ತಿರುಗಿಸ್ರಿ ಪ್ರತಿಯೊಬ್ಬೊಬ್ಬರಿಗೂ ಹೇಳಿ ತಿರುಗಿಸ್ರಿ ಎರಡನೇ ವರ್ಣ ಹತ್ರವಾಗಿದೆ ಅನ್ನೋದನ್ನ ಸಾರಿ ಹೇಳ್ಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಅಷ್ಟೇ ಓಕೆ ಅನೇಕ ಅನಿಸಿಕೆಗಳನ್ನ ನಾವು ಹಂಚ್ಕೊಂಡಿದ್ದೇವೆ ಹೇಗೆ ಅಂದ್ರೆ ಮುಖ್ಯವಾಗಿ ನಮ್ಗೆ ಏನಪ್ಪ ಅಂತಂದ್ರೆ ಈ ಒಂದು ಮೂರು ದೂತರ ಸಂದೇಶ ಯಾಕೆ ಸಾರಬೇಕು ಇದನ್ನೇ ಅಂತಂದ್ರೆ ಇದು ಅಂತ್ಯಕಾಲದ ಒಂದು ಸಂದೇಶವಾಗಿದೆ ಓಕೆ ಬೋಧಕರಂತ ಶಿವರಾಜ್ ಜಾಂಟೆ ಅವರು ಮಾತಾಡಿ ನಾವೆಲ್ಲರೂ ಪಾಪ ಮಾಡಿದ್ದೇವೆ ಪಾಪದ ಜೀವಿತವಿದೆ ಪಾಪ ಮಾಡಿದವನಿಗೆ ಮರಣ ಶಿಕ್ಷೆ ಆಗ್ಬೇಕು ಮರಣ ಶಿಕ್ಷೆ ಆಗೋದಕ್ಕಿಂತ ಮುಂಚಿತವಾಗಿ ತೀರ್ಪಾಗೋದಕ್ಕಿಂತ ಮುಂಚಿತವಾಗಿ ನ್ಯಾಯ ವಿಚಾರಣೆ ಆಗ್ಬೇಕು ಅದಕ್ಕೆ ಮೊದಲನೇ ದೂತಂದು ನ್ಯಾಯ ವಿಚಾರಣೆ ಬಗ್ಗೆ ಹೇಳುತ್ತೆ ಹಾಗಾಗಿ ನಾವೆಲ್ಲರೂ ನ್ಯಾಯ ವಿಚಾರಣೆಗೆ ಒಳಗಾಗ್ಬೇಕೇ ಹೊರತು ನ್ಯಾಯ ತೀರ್ಪಿಗೆ ಒಳಗಾಗ್ಬಾರ್ದು ಈ ಕಾಲ ನ್ಯಾಯ ವಿಚಾರಣೆ ಸಕಲ ಕುಲ ಜನ ಭಾಷೆ ಪ್ರಜಾ ಎಲ್ಲರೂ ಒಂದನೇ ದೂತಂದು ಎರಡನೇ ದೂತಂದು ಏನಿದೆ ಅಂದ್ರೆ ನಾವು ನ್ಯಾಯ ವಿಚಾರಣೆಯಲ್ಲಿ ನೀತಿವಂತರಾಗಿ ಕಾಣುವುದಕ್ಕೋಸ್ಕರವಾಗಿ ಎರಡನೇ ದೂತನ ಸಂದೇಶವು ವಿಧೇಯತ್ವದಿಂದ ನಡ್ಕೊಳ್ಬೇಕೆಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ ವಿಧೇಯತ್ವದಿಂದ ಅದಕ್ಕೆ ನಾವು ವಿವರಣೆ ಮಾಡ್ತಾ ಇಲ್ಲ ಟೈಮ್ ಜಾಸ್ತಿ ಆಗುತ್ತೆ ಮೂರನೇ ದೂತನ ಸಂದೇಶ ಏನಿದೆ ಅಂದ್ರೆ ಕ್ರಿಸ್ತನ ಎರಡನೇ ಬರೋಣಕ್ಕೋಸ್ಕರವಾಗಿ ಸಿದ್ಧತೆ ಆಗಬೇಕು ಇವು ಮೂರಿದ್ದಾವೆ ಮೂಗರ ದೂತರದು ಮೂರು ಒಂದು ಗುರಿ ನ್ಯಾಯ ವಿಚಾರಣೆ ವಿಧೇಯತ್ವ ಕ್ರಿಸ್ತನ ಎರಡನೇ ಬರೋಣದ ಕಂಪ್ಲೀಟ್ ಸಿದ್ಧತೆ ಅದರಲ್ಲಿ ದೇವ ಜನರ ತಾಳ್ಮೆಯು ಇದೆ ಎಂಬುದಾಗಿ ಅದಕ್ಕೆ ಭೂಲೋಕ ಪರಲೋಕ ಸಮುದ್ರ ಸಾಗರ ಉಂಟು ಮಾಡಿರ್ತಕ್ಕಂತ ದೇವರಿಗೆ ಭಯಪಡ್ರಂದ್ರೆ ಅಲ್ಲಿ ಏನ್ ಹೇಳ್ತಾನೆ ಅಂದ್ರೆ ಸಾಪತ್ತಿನ ಗುರುತು ಹೇಳ್ತಾನೆ ನಾವು ದೇವ ಜನರಾಗ್ಬೇಕು ನ್ಯಾಯ ವಿಚಾರಣೆಯಲ್ಲಿ ನಾವು ದೇವ ಜನರಾಗಿ ತೇಲ್ ಬೀಳ್ಬೇಕಂತೆ ಅದು ಭೂಮಿ ಆಕಾಶ ಉಂಟು ಮಾಡಿದಂತ ಅದು ತಗೊಂಡು ಹೇಳ್ತಾ ಇದ್ದಾನೆ ಇಲ್ಲ ಅಂದ್ರೆ ಜೀವ ಸ್ವರೂಪನಾದಂತ ದೇವರಿಗೆ ಭಯಪಡ್ರಿ ಅಂತ ಹೇಳ್ಬೇಕಾಗಿತ್ತು ಹೌದಂತೀರಾ ಅದಕ್ಕ ಅಲ್ಲಿ ಅಡಕವಾಗಿ ಏನಿದೆ ಅಂದ್ರೆ ವಿಶೇಷವಾಗಿರುತ್ತ ಪರಲೋಕದ ವಿಶ್ರಾಂತಿಯ ಸಬ್ಬತ್ತು ಅಡಕವಾಗಿದೆ ಮುಖ್ಯವಾಗಿ ನಾನು ವಿವರಣೆ ಸೃಷ್ಟಿಕರ್ತನಿಗೆ ಅದೇ ಇಷ್ಟು ಯಾಕೆಂದ್ರೆ ಈ ಮೂರು ದೂತರ ಸಂದೇಶ ಬಹಳ ಲಾಂಗ್ ಆಗಿ ಬಹಳ ದೊಡ್ಡದಿದೆ ಅದಕ್ಕೆ ನಾನು ಮೂರು ಪಾಯಿಂಟ್ ನ್ಯಾಯ ವಿಚಾರಣೆ ವಿಧೇಯತ್ವ ಮತ್ತು ಸಿದ್ಧತೆ ಸಿದ್ಧತೆ ಥ್ಯಾಂಕ್ ಯು ಇದು ಮುಖ್ಯವಾದಂತ ಒಂದು ಜಗತ್ತಿಗೆಲ್ಲ ನಾವು ತಿಳಿಸ್ಬೇಕು ಸ್ವರ್ಗಕ್ಕೆ ಯಾಕೆ ಹೋಗ್ಬೇಕು ಸ್ವರ್ಗಕ್ಕೆ ಯಾಕೆ ಹೋಗ್ಬೇಕು ಅಲ್ಲಿಗೆ ಸಾವಿರ ವರ್ಷ ಇರೋದಿದೆ ಯಾಕೆ ಹೋಗ್ಬೇಕು ಅಂದ್ರೆ ಮಾನವರಾಗಿರ್ತಕ್ಕ ನಾವು ಕಂಚಿನ ದರ್ಪಣದಲ್ಲಿ ಮಬ್ಬಾಗಿ ಕಾಣುವ ರೀತಿಯಂತೆ ಈ ಬೈಬಲ್ ವಾಕ್ಯ ನಾವು ಅಲ್ಪವಾಗಿ ತಿಳ್ಕೊಂಡಿದ್ದೇವೆ ಅಲ್ಪವಾಗಿ ಬೋಧಿಸ್ತೇವೆ ಅಲ್ಲಿ ಹೋದ್ಮೇಲೆ ನಾವು ಯಾಜಕ ವರ್ಗದವರಾಗಿ ಕ್ರಿಸ್ತನ ಜೊತೆಲಿ ಕೆಲಸ ಮಾಡ್ಬೇಕಾಗಿದೆ ಅಂದ್ರೆ ಅರ್ಥ ಏನು ಇಲ್ಲಿ ನಾವು ಪರಿಪೂರ್ಣ ಮಾಡ್ಲಾರ್ದನ್ನ ಅಲ್ಲಿ ಪರಿಪೂರ್ಣತೆ ಕಲ್ಕೊಂಡು ಬಂದ ಮೇಲೆ ನೂತನ ಆಕಾಶವು ನೂತನ ಭೂಮಂಡಲವು ಆಗಿರ್ತಕ್ಕಂತ ಇಲ್ಲಿ ನಾವು ಮತ್ ಇಲ್ಲಿಗೆ ಬಂದ ಮೇಲೆ ನಿತ್ಯ 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 ನಾವೇನಾಗಿರ್ಬೇಕು ಅಲ್ಲಿ ಕಲ್ಕೊಂಡು ಬಂದು ನಾವು ಇಲ್ಲಿ ಇರ್ಬೇಕಾಗಿದೆ ಟ್ರೈನಿಂಗ್ ಆದ್ಮೇಲೆ ಟೀಚರ್ ಆಗ್ಬೇಕಾಗ್ತದೆ ಹಾಗೆ ನಮ್ಗೆ ಇಲ್ಲಿ ಅಲ್ಪ ಟ್ರೈನಿಂಗ್ ಇದೆ ಅಲ್ಲಿ ಪರಿಪೂರ್ಣ ಮುಗಿತಕ್ಕಂತ ಟ್ರೈನಿಂಗ್ ಅಲ್ಲಿ ಹೋಗ್ಬೇಕಾಗಿದೆ ಅಲ್ಲಿ ಟೀಚರ್ ಆಗ್ತೀವಿ ಅಂತ ಓಕೆ ಪಾಸ್ಟರ್ ಎಸ್ ಸಿ ಸಾಲಮನ್ ಅವರು ಏನು ಕೈ ತೋರಿಸ್ತಾ ಇದಾರೆ ಮಾತಾಡಿ
ನೋಡಿ, ಒಂದು ಏನಪ್ಪ ಅಂತ ಹೇಳಿದ್ರೆ, ಸತಿವೇದ ಇತಿಹಾಸದಲ್ಲಿ ಒಂದು ಮಹತ್ವವಾದಂತ ಪಾತ್ರಗಳನ್ನ ದೇವರ ಜನರು ವಹಿಸಿದ್ದಾರೆ. ಇದರ ಅವರು ಯಾಜಕರಾಗಿರ್ಬೋದು, ಅಥವಾ ಪ್ರವಾದಿಗಳಾಗಿರ್ಬೋದು, ಸಂದೇಶಕಾರರಾಗಿರ್ಬೋದು, ರಾಜರುಗಳಾಗಿರ್ಬೋದು, ಒಬ್ಬೊಬ್ಬರಿಗೂ ಕೂಡ ಒಂದೊಂದು ಹೊರೆಗಳನ್ನ ಕೊಟ್ಟಿದ್ದಾನೆ, ಒಂದೊಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾನೆ. ಈಗ ಸಂಸೋನನ್ನ ಯಾಕೆ ದೇವರು ಅಲ್ಲಿ ಎಬ್ಬಿಸ್ಬೇಕಾಗಿತ್ತು? ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ನ ಆತನಿಗೆ, ಹೌದಾ? ಒಂದು ದುರಂತ, ಈಗ ಫಿಲಿಸ್ಟೀರಿಂದ ಅವ್ರನ್ನ ಬಿಡಿಸ್ಬೇಕಾಗಿತ್ತು. ಈಗ ಮೋಶೆಯನ್ನ ಯಾಕೆ ಎಬ್ಬಿಸ್ದ? ಒಂದು ದಾಸತ್ವದಿಂದ ಅವ್ರನ್ನ ಬಿಡುಗಡೆ ಮಾಡಿ ನಿತ್ಯ ರಾಜ, ಅಥವಾ ಒಂದು ದೇವರು ವಾಗ್ದಾನ ಮಾಡಿರ್ತಕ್ಕಂಥ ಅಬ್ರಾಹ್ಮನಿಗೆ, ಮೂಲ ಪಿತೃವಾದಂತ ಅಬ್ರಾಹ್ಮನಿಗೆ ವಾಗ್ದಾನ ಮಾಡಿದ್ದಿಲ್ಲ, ಆ ಸ್ಥಳವನ್ನ ಕೊಡಬೇಕಾಗಿತ್ತು. ಸಿ, ಒಂದು ಪ್ರತಿಯೊಂದಕ್ಕೂ ಕೂಡ ದೇವರು ಒಂದು ಉದ್ದೇಶ ಇಟ್ಕೊಂಡಿರ್ತಾನೆ, ಅದನ್ನು ಮರಿಬಾರ್ದು. ಅದರಿಂದ ಸಕಾಲದಲ್ಲಿ ಒಬ್ಬೊಬ್ಬರನ್ನ ಕಳಿಸ್ಕೊಡ್ತಾರೆ. ಈಗ ನಾವು ಕಳೆದ ವಾರದಲ್ಲಿ ಯೋನನ ಬಗ್ಗೆ ಕಲಿತ್ವಿ. ಯಾಕೆ ಯೋನನ್ನ ದೇವರು ಆರಿಸ್ಕೊಂಡ? ನೀನುವೆ ಪಟ್ಟಣಕ್ಕೆ ಅವನು ಹೋಗಿ ಸ್ವಾರ್ಥ ಸಾರಬೇಕಾಗಿತ್ತು, ಅಲ್ಲಿ ದುರಂತ ಆಗ್ತಿತ್ತು, ಅವರೆಲ್ಲ ಹಾಳಾಗ್ತಾ ಇದ್ರು, ಅವ್ರನ್ನೆಲ್ಲ ತಪ್ಪಿಸ್ಬೇಕಾಗಿತ್ತು. ಅದರಿಂದ ಒಂದೊಂದು ಕಾಲಕ್ಕೂ ಕೂಡ ಒಂದೊಂದು ಸಂದೇಶಗಳನ್ನ, ಸಂದೇಶಕರನ್ನ ಆರಿಸ್ಕೊಡ್ತಾನೆ. ಇವತ್ತು ನಮ್ಮ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆಯನ್ನ ಯಾಕೆ ಆರಿಸ್ಕೊಂಡಿದ್ದಾನೆ ಅಂತ ಹೇಳಿದ್ರೆ, ಬೇರೆ ಯಾರು ಕೂಡ ಈ ದೂತರ ಸಂದೇಶಗಳ ಬಗ್ಗೆ ಹೇಳೋದಿಲ್ಲ. ಅವ್ರು ಸುಲಭವಾಗಿ ಯೇಸು ಕ್ರಿಸ್ತನ ಅದ್ಭುತ ಮಾಡ್ದ, ಅದನ್ ಮಾಡ್ದ, ಇದನ್ ಮಾಡ್ದ, ಅಷ್ಟೇ ಸ್ವಾರ್ಥ ಅವ್ರಿಗಷ್ಟೇ. ಆದ್ರೆ ಇದರಲ್ಲಿ ಈಗಾಗಲೇ ಬೋಧಕರಂತ ಶಿವರಾಜ ಅಂತ ಅವ್ರು ಹೇಳಿದ್ರು, ಇದರಲ್ಲಿ ಆಳವಾದಂತ ಸತ್ಯಗಳಿದೆ, ಅದನ್ನ ಜನಗಳಿಗೆ ಎಚ್ಚರಿಕೆ ಮಾದರಿಯಲ್ಲಿ ತಿಳಿಸೋದಕ್ಕೋಸ್ಕರ ದೇವರು ಇದನ್ನ ಸಾರ್ಲಿಕ್ಕೆ ನಮ್ಮ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆಯನ್ನ ಆರಿಸ್ಕೊಂಡಿದ್ದಾನೆ. ಓಕೆ, ಅಂದ್ರೆ ಈ ತರ ಸಭೆಗಳು ಸಾರಲ್ಲ ಅಂತ ಏನು ನಾವು ಹೇಳೋಕೆ ಆಗೋದಿಲ್ಲ. ಯಾಕಂದ್ರೆ ನಾವು ಮುಖ್ಯ, ಅವ್ರು ಸಾರ್ತಾರೆ ಮೂರು ದೂತರ ಸಂದೇಶಗಳನ್ನ, ಆದ್ರೆ ನಾವು ಮುಖ್ಯವಾಗಿ ಇದನ್ನ, ನಾವು ಮುಖ್ಯವಾಗಿ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಅಂತ ನಾವುಗಳು ಈ ಮೂರು ದೂತರ ವಿಶೇಷವಾದಂತ ಒಂದು ಸ್ವಾರ್ಥ ಬೋಧನೆಯನ್ನ ನಾವು ಮಾಡ್ತಾ ಇದ್ದೇವೆ ಮುಖ್ಯವಾಗಿ. ಹಲೋ, ಹಾ ಹೇಳಿ. ಮುಖ್ಯವಾಗಿ ಏನಾಗ್ತದೆ ಅಂತಂದ್ರೆ, ಆತನ ಸೃಷ್ಟಿ ಮತ್ತು ಆತನ ನ್ಯಾಯ ತೀರ್ವಿಕೆ, ಮೊದಲು ಮತ್ತೆ ಕಡೆಯ ಎಚ್ಚರಿಕೆಯ ಸಂದೇಶ ಸಕಲ ಕುಲ ಜಲಾಂಗದವರಿಗೆ, ಕಡೆಯ ಎಚ್ಚರಿಕೆಯ ಸಂದೇಶ. ಹೌದು, ಇದನ್ನ ಅದನ್ನೇ ನಾವ್ ಹೇಳ್ತಾ ಇರೋದು. ನೀವು ಕೇಳಿದಂತ ಪ್ರಶ್ನೆಗೆ ಕೊನೆಯ ಒಂದು ಎಚ್ಚರಿಕೆ ಸಂದೇಶ ನ್ಯಾಯ ತೀರ್ಪುಗಳಿಗೆ ಬಂದಿದೆ ಅನ್ನುವಂಥದ್ದೇ ನಮ್ಮ ಉತ್ತರ ಆಗಿತ್ತು. ಥ್ಯಾಂಕ್ ಯು. ಫಸ್ಟ್ ನಮಸ್ಕಾರ. ನಮಸ್ತೆ, ನಮಸ್ತೆ, ಹೇಳಿ. ಹಾ, ಫಸ್ಟ್ ಈಗಾಗಲೇ ನಮ್ಮ ಎಲ್ಲಾ ಹಿರಿಯರು ಜ್ಞಾನಿಗಳು ತಿಳಿಸಿರೋ ಪ್ರಕಾರ ಈ ಮೂರು ಸೂತ್ರ ಸಂದೇಶಗಳ ಮೂಲಕ ನಾವು ಈ ಒಂದು ಪ್ರಕಟಣೆ 14:13 ವಚನದಲ್ಲಿ ಕೊನೆ ಭಾಗಕ್ಕೆ ಬರ್ತೀವಿ. ಅದರಲ್ಲಿ ಇಂದಿನಿಂದ ಕರ್ತನ ಭಕ್ತರಾಗಿ ಸಾಯುವವರು ಧನ್ಯರು. ಹೌದು, ಅವರು ಧನ್ಯರೇ. ಅವರು ಕಷ್ಟ ತೀರಿತು, ಅವರಿಗೆ ವಿಶ್ರಾಂತಿ ಆಗುವುದು ಅಂತ ಇದೆ. ನಾವು ಈಗಾಗಲೇ ಈ ಒಂದು ತ್ರೈಮಾಸಿಕದಲ್ಲಿ 3 ಕೂಡ ನಾವು ಕ್ರಿಸ್ತನಲ್ಲಿ ವಿಶ್ರಾಂತಿಯನ್ನ ಹೇಗೆ ಪಡೆಯುವುದು ಎಂಬ ಬಗ್ಗೆ ಕಲಿತಾ ಬಂದವು. ಅದರ ಮುಖ್ಯ ಉದ್ದೇಶವನ್ನ ಈ ದಿವಸದ ಸಂದೇಶದಲ್ಲಿ ನಾವು ಕಲೀಲಿಕ್ಕೆ ಅವಕಾಶ ಸಿಕ್ಕಿದೆ. ಅಂದ್ರೆ ಮೂರು ದೂತರ ಸಂದೇಶದ ಮೂಲಕ ಅದನ್ನ ಯಾರು ಅನುಸರಿಸ್ಕೊಂಡು ಹೋಗ್ತಾರೋ ಅವರು ಸತ್ತ ನಂತರ ಕ್ರಿಸ್ತನಲ್ಲಿ ವಿಶ್ರಾಂತಿಯನ್ನ ಅವರು ಪಡೀತಾರೆ ಎಂಬುದಾಗಿ ಇದರ ಮೂಲಕ ನಾವು ಕಲಿಬಹುದು ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಈ ಒಂದು ಪ್ರಶ್ನೆಯನ್ನ ಕುರಿತು ನಾವು ಸಾಕಷ್ಟು ಹೌದು ಉತ್ತಮವಾಗಿ ನಾವು ಇಂಥ ಪ್ರಶ್ನೆಗಳನ್ನ ನಾವು ಕೇಳಿ, ಇದು ಸಣ್ಣ ಪ್ರಶ್ನೆ ಆಗಿರ್ಬೋದು, ನಮ್ಗೆ ಅನಿಸ್ಬೋದು ಏನಪ್ಪ ಇದು ಇಂಥ ವಿಷಯನೂ ಗೊತ್ತಿಲ್ವಾ, ಈ ಪ್ರಶ್ನೆ ಯಾಕೆ ಈ ಒಂದು ಮೂರ್ದೂತರ ಸಂದೇಶವನ್ನ ಸಾರ್ಬಹುದು ಅನ್ನುವಂಥ ಒಂದು ಸಣ್ಣ ಪ್ರಶ್ನೆಯನ್ನು ಕೇಳ್ತಾರೆ ಅನ್ನುವಂಥ ನಮ್ಮಲ್ಲಿ ಆಲೋಚನೆ ಬರ್ಬೋದು. ಆದರೆ ನಾವು ಆಳವಾಗಿ ಇದನ್ನು ತಿಳ್ಕೊಳ್ಳುವಂಥದ್ದೇ ಮುಖ್ಯವಾದಂಥ ಉದ್ದೇಶವಾಗಿದೆ. ಥ್ಯಾಂಕ್ ಯು ಎಲ್ಲರಿಗೂ ಈ ಒಂದು ಸೇವೆಗಳನ್ನು ಕುರಿತು ನಾವು ಮಾತನಾಡುವಂತೆ ದೇವರು ಒಳ್ಳೆ ಜ್ಞಾನವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ನಾವು ಸ್ತೋತ್ರವನ್ನ ಸಲ್ಲಿಸೋಣ. ಹಾಗೂ ಏನಾದರೂ ಮತ್ತೆ ಏನಾದರೂ ಪ್ರಶ್ನೆ ಇದೆಯಾ ಈ ಒಂದು ಪಾಠ ಸಂಬಂಧಪಟ್ಟ ಹಾಗೆ? ಇಲ್ಲ ಅಂದ್ರೆ ನಾವು ಮುಕ್ತಾಯದ ಹಂತಕ್ಕೆ ನಾವು ಬರೋಣ. ದೇವರು ಅದ್ಭುತ ರೀತಿಯಲ್ಲಿ ನಮ್ಮನ್ನ ನಡೆಸಲಿ. ಹಾಗೂ ಈ ಒಂದು ಮುಖ್ಯವಾದಂತಹ ಮುನ್ನಡೆಸುವಿಕೆ ಒಂದು ಆದೇಶ ಏನು ಅನ್ನುವಂಥ ವಿಷಯವನ್ನ ನಾವು ಬಹಳ ಕೂಲಂಕುಷವಾಗಿ ನಾವು ತಿಳ್ಕೊಂಡಿದ್ದೇವೆ.
ಹಾಗಾಗಿ ಈ ದಿನದ ಪಾಠವನ್ನ ತಿಳಿಸ್ಕೊಟ್ಟಂತ ನನ್ನ ಆತ್ಮೀಯ ಸ್ನೇಹಿತರು ಮತ್ತು ಬೋಧಕರಾದಂತ ಮೋಹನ್ ದಾಸ್ ಅವರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಓಕೆ, ಈ ಸಮಯದಲ್ಲಿ ನಾವು ಮುಕ್ತಾಯದ ಪ್ರಾರ್ಥನೆಗೆ ನಾವು ಬರೋಣ. ನಿಮ್ಮಲ್ಲಿ ಪ್ರಾರ್ಥನಾ ಮನವಿ ಇದ್ದಂತ ಪಕ್ಷದಲ್ಲಿ ತಿಳಿಸುವಾಗಿ ಕೇಳ್ಕೊತೇನೆ. ಮುಕ್ತಾಯದ ಪ್ರಾರ್ಥನೆಯನ್ನ ನಮ್ಮ ಗುರುಗಳು ಆದಂತ ಮತ್ತು ಹಿರಿಯ ಬೋಧಕರು ಮತ್ತು ನಮ್ಮ ಸೌತ್ ಸೆಂಟ್ರಲ್ ಇಂಡಿಯಾನಲ್ಲಿ ಶಿವರ್ಶಿಪ್ ನಿರ್ದೇಶಕರಾಗಿರ್ತಕ್ಕಂಥ ಪಾಸ್ಟರ್ ರಾಜದಾಸ್ ಅವರು ನಮಗೆ ಮುಕ್ತಾಯದ ಪ್ರಾರ್ಥನೆಯನ್ನ ಮಾಡ್ತಾರೆ. ಅದಾದ ನಂತರ ಪರಲೋಕದ ಪ್ರಾರ್ಥನೆಯನ್ನ ಮಾಡಿ ಅವರಿಂದ ನಾವು ದೇವರ ಆಶೀರ್ವಾದವನ್ನ ಹೊಂದ್ಕೊಳ್ಳೋಣ. ಪಾಸ್ಟರ್ ರಾಜದಾಸ್ ಅವರೇ ನೀವು ಇದ್ದೀರಲ್ಲ? ಹೌದೌದು. ಓಕೆ ಪಾಸ್ಟರ್. ಓಕೆ, ಬೇರೆ ಮನವಿಗಳೇನಾದ್ರು ಇದೆಯಾ ಅಂತೀರಾ? ಮನವಿಗಳು ಪಾಸ್ಟರ್ ನೀವು ಸ್ವಲ್ಪ ಬರ್ಕೊಳ್ಳಿ ರಿಕ್ವೆಸ್ಟ್ ನ ಅವರು ಹೇಳುವಂತದನ್ನ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದೀರಾ? ಚಾಟ್ ಬಾಕ್ಸ್ ಇದೆ, ಬಟ್ ಈಗ ಹೊಸದಾಗಿ ಕೊಟ್ರೆ ಮತ್ತೆ ಅದನ್ನ ಬರ್ಕೊಳ್ಬೇಕಾಗ್ತದೆ. ಈ ಕೆಲವು ಹೊಸ ಮನವಿ ಚಾಟ್ ಬಾಕ್ಸ್ ಇದೆ, ಹಾಕ್ಲಾ ಅಂತೀರಾ? ಹೇಳಿ. ಶ್ರೀರಾಮ್ಪುರ ಕಾಲೋನಿಯಲ್ಲಿ ಇಲ್ಲಿ ಪ್ರಾರ್ಥನೆ ಕೂಟ ನಡೆಸಬೇಕು, ಇದಕ್ಕಾಗಿ ನೀವು ಪ್ರಾರ್ಥನೆ ಮಾಡಬೇಕು. ಶ್ರೀರಾಮ್ಪುರ ಕಾಲೋನಿ ಬಳ್ಳಾರಿ. ಯಾವ್ದು ಅಡ್ಡಿ ಹಾಕಂತ ಬರ್ಬಾರ್ದು. ಓಕೆ, ಖಂಡಿತವಾಗ್ಲು ಶ್ರೀರಾಮ್ಪುರ ಕಾಲೋನಿಯಲ್ಲಿ ಅವರು ಪ್ರಾರ್ಥನಾ ಕೂಟ ನಡೆಸಬೇಕು ಬಳ್ಳಾರಿಯಲ್ಲಿ ಅಂತ ಅವರು ಆಲೋಚನೆ ಮಾಡಿದ್ದಾರೆ. ದೇವರವ್ರನ್ನ ಬಳ್ಳಾರಿ ಅಲ್ಲ, ಬಳ್ಳಾರಿ ಬಳ್ಳಾರಿ. ಓಕೆ, ಬೇರೆ ಏನಾದ್ರೂ ಮನವಿ ಇದೆ ಅಂತೀರಾ? ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಓಕೆ, ಆ ರಿಕ್ವೆಸ್ಟ್ ಇದೆ ನಿಮ್ದು, ಒಂದು ರಿಕ್ವೆಸ್ಟ್ ಹಾಕಿದೀವಿ. ಓಕೆ, ಬೇರೆ ಏನಾದ್ರೂ ಮನವಿ ಇದೆ ಅಂತೀರಾ? ಓಕೆ, ಈ ಸಮಯದಲ್ಲಿ ನಾನು ಕೊನೆಯದಾಗಿ ನನ್ನ ಗುರುಗಳಿಗೂ ಅವರು ಪ್ರಾರ್ಥನೆಯನ್ನ ಮಾಡ್ಲಿಕ್ಕೆ ಹೋಗ್ತಾರೆ. ರಿಕ್ವೆಸ್ಟ್ ಆಗ್ತಾ ಇದ್ದೀನಿ ಬೋಧಕರೇ. ಹಲೋ ಸರ್. ಹೇಳಿ. ಹಲೋ, ಇದು ನಮ್ ಕುಟುಂಬಸ್ಕರ ಪ್ರೇಯರ್ ಮಾಡಿ ಸರ್. ರಮೇಶ್ ಫ್ಯಾಮಿಲಿ ಅವ್ರೆ. ರಮೇಶ್ ಅಲ್ಲ, ಹಾ ಫ್ಯಾಮಿಲಿ ಅವ್ರ. ನಮ್ ಮಗಳಿಗೋಸ್ಕರ ಆಗಿ ದೇಶನರ್ಶಿ ಮಾಡಿದ್ರು ಸರ್ ಆಕಿನ ಕಡಿಂದು. ಆಯ್ತು, ಮತ್ ಪ್ರಿಯ ಅಂಬರು ಅವ್ರ ಕಾಲ್ ಮೊಳಕಲ್ಲೆಲ್ಲ ಬ್ಯಾನ್ಯ ಸರ್, ತೋಲ್ ನೋವು ಹೇಳಕ್ಕೆ ಆಗಲ್ಲ ಸರ್ ಅವ್ರಿಗೆ. ಓಕೆ, ರಮೇಶ್ ಅವರಲ್ಲ, ರಮೇಶ್ ಅವರ ಆರೋಗ್ಯಕ್ಕಾಗಿ. ರಮೇಶ್ ಅವರು ಗಾಳಪ್ಪ ಫ್ಯಾಮಿಲಿ ದವರು ಸರ್. ಗಾಳಪ್ಪ ಫ್ಯಾಮಿಲಿ. ಓಕೆ, ಹಾ ಅವ್ರ ಕುಟುಂಬ ಹೊಸ್ಕರ ಜರ ತೋಲ್ ಕಷ್ಟದಲ್ಲ ಸರ್, ಅವ್ರಿಗೆ ಪ್ರೇಯರ್ ಮಾಡಿ. ಖಂಡಿತವಾಗಿ. ಓಕೆ, ಕಷ್ಟೇ. ಎಸ್, ಏಂಜಲ್ ರೇಚಲ್ ಆರೋಗ್ಯಕ್ಕಾಗಿ ಮತ್ತೆ ರಾಜೇಶ್ ಅವರ ಜಾಬ್ ಕಾಸ್ಟ್. ಓಕೆ, ಅದ ಹಾಕಿದೀವಿ ಸಿಸ್ಟರ್, ಆ ರಿಕ್ವೆಸ್ಟ್ ಇದೆ. ಓಕೆ, ಫಸ್ಟ್ ನಮಸ್ತೆ. ನಮಸ್ತೆ. ನನ್ ಮಕ್ಳು ಜೋಹಾನಾ ಮತ್ತು ಜೋವಿನಗೋಸ್ಕರ ಪ್ರಾರ್ಥನೆ ಮಾಡಿ ಅವ್ರ ಆರೋಗ್ಯಕ್ಕೋಸ್ಕರ. ಜೋಹಾನಾ ಮತ್ತು ಜೋವಿನಾ. ಜೋವಿನಾ, ಓಕೆ, ಟ್ವಿನ್ಸ್ ಅಲ್ಲ. ಓಕೆ, ಫಸ್ಟ್ ನಮಸ್ಕಾರ. ನಮಸ್ತೆ ರವಿ ಅವರೇ, ಹೇಳಿ. ಇದು ಡ್ಯಾಡಿ ಮೂಗ್ ನೋವು ಇದೆ ಡ್ಯಾಡಿಗೆ, ಸ್ವಲ್ಪ ಅದ್ರ ಬಗ್ಗೆ ಅದಕ್ಕೆ ಪ್ರೇರ್ ಮಾಡಿ ಡ್ಯಾಡಿ. ಓಕೆ, ಭಕ್ತರಾಜ್ ಸಾಲಮನ್. ಭಕ್ತರಾಜ್ ಸಾಲಮನ್ ಅವರ ಮೂಗಿನ ನೋವಿದೆ, ಅವ್ರಿಗೋಸ್ಕರವಾಗಿ. ರಾಜೇಶ್ ಅವ್ರಿಗೋಸ್ಕರ ಅಲ್ಲಿ ಇಲ್ಲ ಅನ್ಸುತ್ತೆ ರಿಕ್ವೆಸ್ಟ್ ಇದ್ರಲ್ಲಿ. ಹೌದ್ರ, ನೋಡ್ಕೊಳ್ಳಿ ಸ್ವಲ್ಪ ಅದನ್ನ ಕೊಟ್ಬಿಡಿ. ನಮಸ್ಕಾರ. ಆರ್ ಪಿ ಆರ್ ರೀಜನ್ ಗೋಸ್ಕರ ಸೇವೆಗೋಸ್ಕರ ಪ್ರೇಯರ್ ಮಾಡ್ಬೇಕು ಸರ್. ಓ, ಖಂಡಿತವಾಗ್ಲು ಖಂಡಿತವಾಗ್ಲು. ರಾಯಚೂರು ಬಳ್ಳಾರಿಗಾಗಿ ಮತ್ತು ಸೇವೆಗಾಗಿ. ಹಲೋ ಸರ್, ಹೇಳಿ ಸಿಸ್ಟರ್. ಸರ್ ಪ್ರೈಸ್ ಲಾರ್ಡ್ ಸರ್. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ನನ್ನ ಮಗಳಿಗೋಸ್ಕರ ಮತ್ತು ನಮ್ಮ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡ್ರಿ ಸರ್. ಓಕೆ, ಮರ್ಸಿ ಲಲಿತಾ ಅವರ ಕುಟುಂಬಕ್ಕಾಗಿ. ಓಕೆ, ಈ ಸಮಯದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಈಗಾಗಲೇ ಸಾಕಷ್ಟು ನಾನು ಇನ್ನೂ ಸ್ವಲ್ಪ ಮನವಿಗಳನ್ನ ಆಗ್ತಾ ಇದ್ದೀನಿ. ಎಲ್ಲ ರೆಸ್ಟರ್ಗೋಸ್ಕರವಾಗಿ ದಯವಿಟ್ಟು ನೀವು ಪ್ರಾರ್ಥನೆ ಮಾಡಿ ಅಂತ ಕೇಳ್ಕೊತೇನೆ. ಪ್ರಾರ್ಥನೆ ಮಾಡೋಣ. ಒಂದ್ ನಿಮಿಷ ಬದುಕ್ರೆ, ಒಂದ್ ನಿಮಿಷ. ಫಸ್ಟ್ ನಮ್ಮ ಫ್ಯಾಮಿಲಿ ಬರ್ಕೊಂಡಿದ್ದೀರಲ್ಲ ಫಸ್ಟ್. ಹೌದೌದು. ಓಕೆ ಪಾಸ್ಟರ್, ಇವ ಒಂದ್ ಸ್ವಲ್ಪ ಇನ್ನೂ ರಿಕ್ವೆಸ್ಟ್ ಬಂದೈತೆ ನೋಡಿ, ಎಲ್ಲರ ಹೆಸರಿನಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ. ಓಕೆ, ಕಣ್ಣುಗಳನ್ನ ಮುಚ್ಚೋಣ. ನಮ್ಮ ಗುರುಗಳು ಬೋಧಕರ ಪ್ರಾರ್ಥನೆಯನ್ನ ಮಾಡ್ಬೇಕಾಗಿ ಇರುತ್ತೆ. ಪ್ರಾರ್ಥನೆ ಮಾಡೋಣ. ಎಸ್,
ಪರಿಶುದ್ಧನು ಪರಿಶುದ್ಧನು ಮಹಾಪರಿಶುದ್ಧ ತಂದೆಯ ದೇವರೇ, ನೀನು ಅತಿಶಯನು ಮಹಾನತನಪ್ಪ. ಈ ಸಾಯಂಕಾಲ ನಿನ್ನ ಪ್ರಿಯ ಮಕ್ಕಳು ಈ ಸಬ್ಬ ಶಾಲೆಯ ಪಾಠವನ್ನ ಕಲಿಯಲು ಕೊಟ್ಟಂತ ಅವಕಾಶಕ್ಕಾಗಿ ಸ್ತೋತ್ರ. ಅವರು ತಮ್ಮ ಕೆಲಸ ಕಾರ್ಯವನ್ನು ಬಿಟ್ಟು ನಿನ್ನ ವಾಕ್ಯವನ್ನು ಧ್ಯಾನ ಮಾಡಲು, ಮೂರು ದೂತರ ಸಂದೇಶವನ್ನ ಹರಿಯಲು ನೀನು ಅವರಿಗೆ ಮನಸ್ಸನ್ನು ಕೊಟ್ಟಿದ್ದೀಯ, ಅದಕ್ಕಾಗಿ ಸ್ತೋತ್ರ ಹೇಳುತ್ತೇನೆ. ಈ ಸಬ್ಬ ಶಾಲೆಯ ಕಾರ್ಯಕ್ರಮ ಯೋಜಿಸತಕ್ಕಂಥ ನಮ್ಮ ಬಾನುಲಿ ಬೋಧಕರು ಸುರೇಂದ್ರ ಕುಮಾರ್ ಪ್ರಾರ್ಥನೆ, ನಮಗನ ನೇತೃತ್ವದಲ್ಲಿ ಅನೇಕರು ನಿನ್ನ ವಾಕ್ಯವನ್ನು ಕಲಿಯುವ ಆಸಕ್ತಿಯನ್ನ ವ್ಯಕ್ತಪಡಿಸುತ್ತಾ ದಿನೇ ದಿನೇ ಸಂಖ್ಯೆ ಅಭಿವೃದ್ಧಿ ಆಗದೆ ಬರೋದಕ್ಕಾಗಿ ನಿನಗೆ ಸ್ತೋತ್ರ ಹೇಳ್ತಾನೆ. ಈ ಒಂದು ಸಬ್ಬ ಶಾಲೆ ಕಾರ್ಯಕ್ರಮದ ಮುಖಾಂತರ ಅನೇಕರು ನಮ್ಮ ಸೆವೆನ್ ಎಡ್ಮಿಟ್ ಸತ್ಯವನ್ನ ಇನ್ನೂ ಹೆಚ್ಚಾಗಿ ಹರಿಯಲು, ಅನೇಕ ದಿನ ರಾಜ್ಯಕ್ಕೆ ಸಿದ್ಧರಾಗುವ ಹಾಗೆ ಕಾರ್ಯ ಮಾಡಬೇಕೆಂದು ಬೇಡಿಕೊಳ್ಳುತ್ತೇನೆ. ಇದುವರೆಗೆ ಅದ್ಭುತವಾಗಿ ನಡೆಸಿದ್ಯಾಪ್ಪ, ಇನ್ನು ಮುಂದೆ ದಿವಸ ನಡೆಸಿ ನೀನೆ ಮಹಿಮೆ ಹೊಂದಬೇಕೆಂದು ಬೇಡಿಕೊಳ್ಳುತ್ತೇನೆ. ಇಂದಿನ ಪಾಠವನ್ನು ನಡೆಸ್ಕೊಳ್ಳಂತ ಬೋಧಕಂತ ಮೋಹನ್ದಾಸ್ ಅವ್ರಿಗೆ ಪ್ರಾರ್ಥನೆ, ಅವರನ್ನು ಆಶ್ವೇಸು, ಅವರನ್ನ ನೀನು ಆಶ್ವೇಸಿ ಗುಣಪಡಿಸಿ ಬಲಪಡಿಸಿ ಬಂದಿದ್ದಿ. ಅವರನ್ನು ಅವರ ಮಡದಿ ಮಕ್ಕಳನ್ನು ಅವರ ಸೇವೆಯನ್ನು ಆಶ್ವೇಸು. ಈ ಒಂದು ಮಾಧ್ಯಮದಲ್ಲಿ ಬಂದಂತ ಪ್ರತಿಯೊಂದು ಕುಟುಂಬಗಳನ್ನು ಹೆಸರಿಸಿದಾಗಿ ಆಶ್ವೇಸಬೇಕವಾಗಿ ಬೇಡಿಕೊಳ್ಳುತ್ತೇನೆ ಅಪ್ಪ. ವಿಶೇಷವಾಗಿ ತಂದೆ, ನೀನು ಹೇಳಿದ್ದಿ ಎಲ್ಲ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವು ನನ್ನ ಬಳಿಗೆ ಬನ್ನಿರಿ, ನಾನು ನಿಮ್ಗೆ ವಿಶೇಷವಾಗಿ ಸಹಾಯ ಮಾಡುತ್ತೇನೆ, ನಿಮ್ಮ ಕಷ್ಟಗಳನ್ನ ಪರಿಹರಿಸ್ತೇನೆ, ಸಮಸ್ತ ರೋಗಗಳನ್ನ ಗುಣಪಡಿಸಿ ಅಂತ ಹೇಳಿದ್ದಿ. ಆ ವಿಶ್ವಾಸದಲ್ಲಿ ನಾವು ನಿನ್ನ ಬಳಿಗೆ ಬಂದಿದ್ದೀವಪ್ಪ. ನಾವು ಯೋಗ್ಯರಲ್ಲ ದೇವ, ಅಯೋಗ್ಯರು, ನರಕಪಾತ್ರರು, ಧೂಳಿಗೆ ಸಮಾನರು, ತಿಳಿದು ತಿಳಿದೇ ಪಾಪ ಮಾಡಿ ದ್ರೋಹ ಮಾಡಿದ್ದೇವೆ. ಅದಾಗಿ ನೀನು ನಮ್ಮನ್ನ ಜೀವಿತ ಉಳಿಸಿದ್ದಿ, ಅನೇಕರು ತಮ್ಮ ಪ್ರಾಣ ನಷ್ಟ ಮಾಡಿಕೊಂಡು ಮಣ್ಣಿಗೆ ಸೇರಿದರೆ ಕರ್ತನೆ, ನಾವು ಹುಡಿದಿರುವ ಯಹೋವನೇ ನಿನ್ನ ಕರುಣೆ ಅಂದಿಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ. ಈ ಸಾಯಂಕಾಲ ಮಾಡುವ ವಿಜ್ಞಾಪನೆ ಲಾಲಿಸಿ ಪ್ರತಿಯೊಬ್ಬರಿಗೂ ಸದುತ್ತರಣ ಕೊಟ್ಟು ಶಾಂತಿ ಸಮಾಧಾನವನ್ನು ಪಡೆದು ಆರೋಗ್ಯವನ್ನು ಪಡೆದು ದಿನ ಕೊಂಡಾಡುವಾಗೆ ಕಾರ್ಯ ಮಾಡು. ವಿಶೇಷವಾಗಿ ಶ್ರೀರಾಮಪುರ ಕಾಲೋನಿಯಲ್ಲಿ ನಡೆಸುವಂತ ಕೂಟಕ್ಕಾಗಿ ಪ್ರಾರ್ಥನೆ, ಆ ಸಹೋದರಿಯ ಆಶೆ ನೆರವೇರಿಸು. ಆ ಕೂಟದಲ್ಲಿ ಅನೇಕರು ಬಂದು ಸತ್ಯ ತಿಳಿದುಕೊಳ್ಳುವ ಹಾಗೆ ಕಾರ್ಯ ಮಾಡು ಸ್ವಾಮಿ. ಅಂತ್ಯಕಾಲ ಸತ್ಯಗಳನ್ನು ತಿಳಿದು ನಿನ್ನ ರಾಜ್ಯಕ್ಕೆ ಸೇರಿದವರು ಈ ಕೂಟಗಳ ಮುಖಾಂತರ ನೀನೆ ಮಹಿಮಂದವಾಗಿ ಬೇಡಿಕೊಳ್ಳುತ್ತೇನೆ. ರಮೇಶ್ವರ ಕುಟುಂಬಕ್ಕೆ ಪ್ರಾರ್ಥನೆ, ಅವರನ್ನು ಆಶ್ವಯಿಸು. ಆ ಕುಟುಂಬದಲ್ಲಿ ನಿನ್ನ ಕೃಪೆ ಇರಲಿ, ಅವರ ಕಷ್ಟಗಳನ್ನು ಪರಿಹರಿಸು, ಆಶಯಗಳನ್ನು ನೆರವೇರಿಸು ಸ್ವಾಮಿ. ಯೋಹಾನ್ ಮತ್ತು ಅವರಿಗಾಗಿ ಪ್ರಾರ್ಥನೆ, ಅವರನ್ನು ನೀನು ಆಶ್ವಯಿಸಪ್ಪ. ಅವರ ಬಯಕೆಗಳನ್ನು ನೆರವೇರಿಸಿ ಕಾದು ಕಾಪಾಡು. ವಿಶೇಷವಾಗಿ ನಮ್ಮ ಭಕ್ತರ ಪ್ರಾರ್ಥನೆ, ಭಕ್ತರ ಸೊಲೊಮೋನ್ ಅವರು ಅಸ್ವಸ್ಥರಾಗಿದ್ದಾರೆ, ಅವರ ಮೂಗಿನಲ್ಲಿರ್ತಕ್ಕ ಎಲ್ಲ ನೋವನ್ನು ಹೋಗಲಾಡಿಸು, ಅವರಿಗೆ ಹದ್ದಿಗೆ ಬರೋ ಶಕ್ತಿಯನ್ನು ಬರಮಾಡು. ನಿನ್ನ ದಿವ್ಯದಾಸ್ತ ಮಗನ ಮೇಲೆ ಇರಲಿ. ಅಕ್ಕನವರನ್ನು ಆಶ್ವಯಿಸು, ರಶ್ಮಿ ಮತ್ತು ರವಿಯನ್ನು ಅವರ ಕುಟುಂಬಗಳನ್ನು ಆಶ್ವಯಿಸಿ ನೀನೆ ಮಹಿಮಂದು ಸ್ವಾಮಿ. ಕರ್ತನೆ ರಾಜೇಶ್ಗಾಗಿ ಪ್ರಾರ್ಥನೆ, ರಾಜೇಶ್ ಅವರ ಕುಟುಂಬವನ್ನು ಆಶ್ವಯಿಸು, ಅವರ ಆಶಯಗಳನ್ನು ನೆರವೇರಿಸಿ ಕಷ್ಟಗಳನ್ನು ಪರಿಹರಿಸು. ಆರ್ ಬಿ ಆರ್ ನಮ್ಮ ರಾಯಚೂರು ಬಳ್ಳಾರಿ ರೀಜನ್ ಅಲ್ಲಿ ಸೇವೆ ಹೆಚ್ಚಾಗಿ ನಡೆದು ಎಲ್ಲಾ ಸೇವಕರು ಆಸಕ್ತಿಯ ಸೇವೆ ಮಾಡಿ ಸಭೆಗಳನ್ನು ಬಲಪಡಿಸುವ ಹಾಗೆ ಕಾರ್ಯ ಮಾಡು. ಇರ್ತಕ್ಕಂಥ ಆರ್ಥಿಕ ಕೊರತೆಗಳನ್ನು ನೀಗಿಸು ಸ್ವಾಮಿ. ಸಿಸ್ಟರ್ ಮರ್ಸಿ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ, ಅವರ ಆಶ್ವಯಿಸಿ ಅವರ ಕುಟುಂಬದ ಎಲ್ಲ ಸಮಸ್ಯೆಗಳನ್ನ ಹೋಗಲಾಡಿಸಿ ಮಕ್ಕಳಿಗೆ ಆರೋಗ್ಯ ಭಾಗ್ಯ ಕೊಡು ಸ್ವಾಮಿ. ದೇವ ರೈಚಲ್ಗಾಗಿ ಪ್ರಾರ್ಥನೆ, ಆ ಪುತ್ರ ಸಂತಾನಕ್ಕಾಗಿ ಪ್ರಾರ್ಥನೆ ಎಂದು ಕೇಳಿಕೊಂಡಿದ್ದಾಳೆ, ಆ ಮಗಳ ಆಶೆ ನೆರವೇರಿಸು ಸ್ವಾಮಿ. ಯಾಕಂದ್ರೆ ಪುತ್ರ ಸಂತಾನವು ಇವನಿಂದ ಬಂದ ಸ್ವಾಸ್ಥ್ಯವು ಗರ್ಭಫಲವು ನಿನ್ನ ಬಹುಮಾನ ಸ್ವಾಮಿ. ಆ ಬಹುಮಾನ ಮಗಳು ಒಂದು ನಿನ್ನನ್ನು ಕೊಂಡಾಡುವ ಹಾಗೆ ಕಾರ್ಯ ಮಾಡು ಸ್ವಾಮಿ. ಅದೇ ರೀತಿ ರಕ್ಷಿತ್ಗಾಗಿ ಪ್ರಾರ್ಥನೆ, ರಕ್ಷಿತ್ ರವಿಯನ್ನು ಆಶ್ವಯಿಸು. ಆತನ ವಿದ್ಯಾಭ್ಯಾಸಕ್ಕಾಗಿ ನಿನ್ನ ಮುಂದೆ ವಿಜ್ಞಾಪಿಸ್ತೇವೆ. ದಿವ್ಯ ಜ್ಞಾನ ಬುದ್ಧಿಶಕ್ತಿ ಕೊಡು ಸ್ವಾಮಿ. ಆ ಮಗನ್ನು ಉನ್ನತ ವ್ಯಾಸಂಗ ಮಾಡುವ ಹಾಗೆ ಕಾರ್ಯ ಮಾಡು. ಹಾಗೂ ಹ್ಯಾಶ್ ರಾಜ್ಗಾಗಿ ಪ್ರಾರ್ಥನೆ, ಆತನ ವಿದ್ಯಾಭ್ಯಾಸಕ್ಕಾಗಿಯೂ ನಾನು ನಿನ್ನ ಮುಂದೆ ವಿಜ್ಞಾಪಿಸ್ತೇನೆ. ಯಾರಿಗಾದರೂ ಜ್ಞಾನ ಕಡಿಮೆ ಇದ್ದರೆ ನನ್ನನ್ನು ವಿಜ್ಞಾಪಿಸಿರಿ, ನಾನು ಕೊಡುತ್ತೇನೆ ಅಂತ ಹೇಳಿದಿಲ್ಲಪ್ಪ. ಆ ಮಕ್ಕಳಿಗೆ ನಿನ್ನ ದಿವ್ಯ ಜ್ಞಾನ ಕೊಡು ಸ್ವಾಮಿ. ರೇಖಾ ಮುಲ್ಕರ ಪ್ರಾರ್ಥನೆ ಸ್ವಾಮಿ, ಅವರ ಆರ್ಥಿಕ ಸಮಸ್ಯೆಗಳನ್ನು ನೀನು ಬಗೆಹರಿಸು. ಪರಲೋಕದ ದ್ವಾರ ತೆರೆದು ಇಡಿಯಲಾಗದ ಸ್ವರ್ಗವನ್ನು ಕೊಡು ಸ್ವಾಮಿ. ಅವರು ನಿನಗೆ ಸಾಕ್ಷಿ ಕೊಡುವ ಹಾಗೆ ಕಾರ್ಯ ಮಾಡು. ಎಲ್ಲಾ ಕಷ್ಟಗಳನ್ನು ಎಲ್ಲ ಕಷ್ಟಪಡುವವರೇ ಹೊರೆ ಹೊತ್ತು ನೀನು ನನ್ನ ಬಳಿಗೆ ಬನ್ನಿ ಅಂತ ಹೇಳಿದಿರಪ್ಪ. ಅವರು ನಿನ್ನ ಬಳಿಗೆ ಬಂದು ನಿನ್ನ ಸನ್ನಿಧಾನದಲ್ಲಿ ವಿಜ್ಞಾಪನೆ ಮಾಡಿಕೊಂಡಿದ್ದಾರೆ, ಅವರ ಕಷ್ಟಗಳನ್ನು ಪರಿಹರಿಸಿ ನೀನೊಬ್ಬನ ಶಕ್ತಿ ನಂಬಿದ್ದೇನೆ ಸ್ವಾಮಿ. ಮರಿಯಪ್ಪರ ಆರೋಗ್ಯಕ್ಕೆ ಪ್ರಾರ್ಥನೆ, ಅವರ ಅನಾರೋಗ್ಯದಿರುವಾಗ ಅವರನ್ನು ಮುಟ್ಟಿ ಗುಣಪಡಿಸು ಸ್ವಾಮಿ. ದಿವ್ಯ ಪ್ರಸವ ವೇದನೆಗೆ ಸಮೀಪಿಸುತ್ತಿರುವಾಗ ಸ್ವಾಮಿ ಆ ಮಗಳನ್ನು ಕರುಣಿಸು ಮತ್ತು ಶಕುಂತಲವರನ್ನು ಆಶ್ವಯಿಸಿ ಅವರಿಗೂ ಆರೋಗ್ಯ ಕೊಡು ಸ್ವಾಮಿ. ದೇವ ಶಿವಕ್ಕ ಮತ್ತು ವೆಂಕಟೇಶ್ ಅವರ ಕುಟುಂಬಕ್ಕಾಗಿ ನಾನು ಪ್ರಾರ್ಥನೆ, ಅವರನ್ನು ಕರುಣಿಸಿ ಕಟಾಕ್ಷಿಸು, ಅವರ ಕಷ್ಟಗಳನ್ನು ಪರಿಹರಿಸಿ ನಿನ್ನ ದಿವ್ಯ ಹಸ್ತ ಅವರ ಮೇಲೆ ಇರಲಿ ಸ್ವಾಮಿ. ಮಮತಾಗಳಿಗೆ ಪ್ರಾರ್ಥನೆ, ಆ ಯವನಸ್ಥ ಮಗಳಿಗೆ ವಿವಾಹದ ಸಮಯ ಸಮೀಪಿಸುತ್ತದೆ, ಆ ವಿವಾಹ ಉನ್ನತವಾಗಿ ನಡೆಯುವಾಗೆ ಕಾರ್ಯ ಮಾಡು ಸ್ವಾಮಿ. ದೇವ ಲಲಿತ್ ಶಾಂತ್ ಕುಮಾರ್ಗೆ ಪ್ರಾರ್ಥನೆ, ಅವರನ್ನು ಆಶ್ವಯಿಸು, ಅವರ ಕುಟುಂಬದಲ್ಲಿ ನಡೀತಕ್ಕಂಥ ವಿವಾಹದ ಕಾರ್ಯಕ್ರಮವನ್ನು ಆಶ್ವಯಿಸಿ, ಮಗಳ
ಕಾರ್ಯಕ್ರಮದಲ್ಲಿ ಎಲ್ಲರೂ ಸಂತೋಷದಿಂದ ಜೀವಿಸುವ ಹಾಗೆ ಅವರ ಅನಾರೋಗ್ಯವನ್ನು ಹೋಗಲಾಡಿಸಿ ನಿನ್ನನ್ನು ಕೊಂಡಾಡುವ ಹಾಗೆ ಕಾರ್ಯ ಮಾಡು ಸ್ವಾಮಿ. ಲಿಯಾ ಮತ್ತು ಹಪ್ಪುಗಾಗಿ ಪ್ರಾರ್ಥನೆ, ಅವರ ಆರೋಗ್ಯಕ್ಕಾಗಿಯೂ ವಿಜ್ಞಾಪಿಸಿಕೊಳ್ಳಲು ಕೇಳಿಕೊಂಡಿದ್ದಾರೆ. ಅವರ ಅನಾರೋಗ್ಯ ನೀನು ಹೋಗಲಾಡಿಸಿ, ಅನಾರೋಗ್ಯವನ್ನು ಹೋಗಲಾಡಿಸಿ, ಆರೋಗ್ಯ ಕೊಡು ಸ್ವಾಮಿ. ಸಲೋಮಿ ಪ್ರಾರ್ಥನೆ ಸ್ವಾಮಿ, ಆ ಮೂಗಿನ ಚಿಕಿತ್ಸೆಗಾಗಿ ಅವರು ಕೇಳಿಕೊಂಡಿದ್ದಾರೆ. ಆ ಚಿಕಿತ್ಸೆಯಲ್ಲಿ ನಿನ್ನ ಕೃಪೆ ಇದ್ದು ನೀನೇ ಘನವೈದ್ಯನಾಗಿ ಆ ಮಗಳನ್ನು ಮುಟ್ಟಿ ಗುಣಪಡಿಸು. ಮನುಷ್ಯಗಾಗಿ ಪ್ರಾರ್ಥನೆ, ಆ ಮಗಳ ಅನಾರೋಗ್ಯದಿಂದ ಇರುವಾಗ ಆ ಮಗಳಿಗೆ ಆರೋಗ್ಯ ಕೊಡು ಸ್ವಾಮಿ. ಕೆರಿನಾ ಮತ್ತು ಸೆಲ್ವಿನಾ ಆ ವಿನೋದಕ ಪ್ರಾರ್ಥನೆ, ಅವರ ಕುಟುಂಬದಲ್ಲಿ ನಿನ್ನ ಕೃಪೆ ಇರಲಿ, ಅವರ ಕಷ್ಟಗಳನ್ನು ಪರಿಹರಿಸಿ ಶಾಂತಿ ಸಮಾಧಾನ ಸಂತೋಷ ಕೊಡು ಸ್ವಾಮಿ. ಮಮತಳ ಆರೋಗ್ಯಕ್ಕಾಗಿ ಸಹ ನನ್ನ ಪ್ರಾರ್ಥನೆ, ಆ ಮಗಳ ಕಷ್ಟಗಳನ್ನು ಪರಿಹರಿಸಪ್ಪ. ಈ ಮಗಳು ನಿನ್ನಲ್ಲಿಟ್ಟಂದು ವಿಶ್ವಾಸಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆ ಆ ಮಗಳ ಮೇಲೆ ಇರಲಿ. ಹಾಗೂ ಸ್ವಾಮಿ ಒಲ್ಲಿಗಾಗಿ ಪ್ರಾರ್ಥನೆ, ಒಲ್ಲಿಯ ಕುಟುಂಬವನ್ನು ಆಶ್ರಯಿಸು, ಅವರ ಕಷ್ಟಗಳನ್ನು ಪರಿಹರಿಸು. ಸಿಮಿಗಾಗಿ ಪ್ರಾರ್ಥನೆ, ಆ ಮಗನು ಜ್ವರದಿಂದ ಬಳಲುತ್ತಿದ್ದಾನೆ, ಆ ಮಗವನ್ನು ಮುಟ್ಟಿ ಗುಣಪಡಿಸು ಸ್ವಾಮಿ. ಗೀತಾ ಸಂತಾನಕ್ಕಾಗಿ ಪ್ರಾರ್ಥಿಸಿಕೊಂಡಿದ್ದಾಳೆ, ಆ ಮಗಳಿಗೆ ಕರ್ತನ ನಿನ್ನ ಗರ್ಭವನ್ನು ನೀನೇ ತೆರೆಯಲು ಶಕ್ತನಾಗಿದ್ದೆ ಸ್ವಾಮಿ. ಯಲೋಕದಲ್ಲಿ ಯಾರು ಮಾಡಲು ಸಾಧ್ಯ ಇಲ್ಲ ಯೇಸುವೆ, ನಿನ್ನ ಕೃಪೆ ಮಾತ್ರ ಮಗಳಿಗೆ ಸಾಧ್ಯ. ಆ ಗೀತಾಳ ಆಶೆ ನೆರವೇರಿಸಿ ಪುತ್ರ ಸಂತಾನ ಕೊಡು ಸ್ವಾಮಿ. ಸಿಸ್ಟರ್ ರಾಜೇಶ್ವರಿ ಕುಟುಂಬಕ್ಕಾಗಿ ಪ್ರಾರ್ಥನೆ, ಆ ಕುಟುಂಬನ ಆಶ್ವೇಸು. ರಜಮಾನರು ಮಕ್ಕಳನ್ನು ಆಶ್ವೇಸು. ಜಾಯ್ ಮತ್ತು ಅವರ ಸೊಸೆ ಮತ್ತು ಮಗುವನ್ನು ಆಶ್ವೇಸಿ, ಎಲ್ಲರೂ ಸಂತೋಷದಿಂದ ಜೀವಿಸುವ ಹಾಗೆ. ಜೆಸಿಕಾ ಜಾಸ್ಮಿನ್ ಅವರನ್ನು ಆಶ್ವೇಸಿ, ಮಕ್ಕಳ ವ್ಯಾಸಂಗದಲ್ಲಿ ಜಯ ಕೊಡು ಸ್ವಾಮಿ. ಅದೇ ರೀತಿ ಕರ್ತನೆ ಪವಿತ್ರ ರಾಜೇಶ್ಗಾಗಿ ಪ್ರಾರ್ಥನೆ, ಅವರ ಆರೋಗ್ಯಕ್ಕಾಗಿ ಪ್ರಾರ್ಥಿಸಿ ಕೇಳಿಕೊಂಡಿದ್ದಾರೆ. ಅವರನ್ನು ಕರುಣಿಸಿ ಆ ಮಗಳನ್ನು ಮುಟ್ಟಿ ಗುಣಪಡಿಸು ಸ್ವಾಮಿ. ಕರ್ತನೆ ಸೆಲ್ವಿನ್ ಮತ್ತು ಮಸಿ ಆರೋಗ್ಯಕ್ಕಾಗಿ ಪ್ರಾರ್ಥನೆ, ಆ ಮಕ್ಕಳನ್ನು ಕರುಣಿಸಪ್ಪ. ಭವಿಷ್ಯ ಮತ್ತು ತುಷಾನ್ ಆರೋಗ್ಯಕ್ಕಾಗಿ ಪ್ರಾರ್ಥನೆ, ಅವರು ಅನಾರೋಗ್ಯ ನಡುತ್ತಿದ್ದಾರೆ. ಈ ಕರ್ತನೆ ಈ ಕುಟುಂಬದಲ್ಲಿ ಯಾವ ಅನಾರೋಗ್ಯ ಬಾರದಾಗಿ ಅವರನ್ನು ಕಾದು ಕಾಪಾಡು ಸ್ವಾಮಿ. ಲೋಕೇಶ್ ರವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಸ್ವಾಮಿ, ಅವರನ್ನು ಆಶ್ವಿಸು. ವೆಲಂಗಣಿಯಲ್ಲಿ ಅವರು ಪ್ರವಾಸಕ್ಕಾಗಿ ಹೋಗಿದ್ದಾರೆ, ಅವರ ಎಲ್ಲ ಪ್ರವಾಸ ಸುಲಿತ ನಡೆದು ಮನೆಗೆ ಹಿಂದಿರುವ ಹಾಗೆ ಕಾರ್ಯ ಮಾಡೋ ದೇವ. ಹಾಗೂ ಕರ್ತನೆ ಅಬ್ರಾಹಿಂ ಅಂಗವಿಕಲತೆಯಿಂದ ನರಳುತ್ತಿರುವಾಗ ಆ ಮಗನಿಗೆ ನಿನ್ನ ಕೃಪೆ ದಯಪಾಲಿಸು. ಅನೇಕರಿಗೆ ಕುಂಟರಿಗೆ ಕಾಲನ್ನು ಕೊಟ್ಟಿದ್ದಿ, ಕುರುಡರಿಗೆ ಕಣ್ಣನ್ನು ಕೊಟ್ಟಿದ್ದಿ, ನಿನ್ನ ಕೃಪೆ ನನ್ನ ಈ ಮಗನಿಗೆ ಅನುಗ್ರಹಿಸಿ ಅಬ್ರಾಹ್ಮನ ನೀನು ಗುಣಪಡಿಸುವಾಗಿ ಬೇಟೆ ಕೊಡ್ತಾನೆ. ರಮೇಶ್ ಕಾಲ್ನೋವಿನ ನರಳುತ್ತಿರುವಾಗ ಆ ಮಗನಿಗೆ ಮುಟ್ಟಿ ನೀನೇ ಗುಣಪಡಿಸು. ಈಗೋ ಮಗನೇ ದಿಗ್ಭ್ರಮೆಗೊಳ್ಳದಿರು, ಭಯಪಡದಿರು, ನಾನಿನೊಂದಿಗೆ ಇದ್ದೇನೆ, ನನ್ನ ಬಲಪಡಿಸು ಅಂತೇಳಿ ಮಗನನ್ನ ಬಲಪಡಿಸಪ್ಪ. ಅದೇ ರೀತಿ ಪ್ರಿಸಿಲಳ ಆರೋಗ್ಯಕ್ಕಾಗಿ ಪ್ರಾರ್ಥನೆ, ಆ ಮಗಳಿಗೆ ಆರೋಗ್ಯ ಕೊಡು ಸ್ವಾಮಿ. ಕಷ್ಟಗಳನ್ನು ಪರಿಹರಿಸು, ಸಂತೋಷ ಸಮಾಜದಿಂದ ನಿನ್ನ ಕೊಂಡಾಡುವಾಗೆ ಕಾರ್ಯ ಮಾಡು. ಅರುಣ್ ಕುಮಾರ್ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ, ಅವರಿಗೂ ನಿನ್ನ ಕೃಪೆಯರಲ್ಲಿ ನಿನ್ನ ಆಶ್ವದ ಮಕ್ಕಳ ಮೇಲಿದ್ದು ಅವರೆಲ್ಲ ಹೃದಯದ ಬಯಕೆ ನೆರವೇರಿಸು, ಕಷ್ಟಗಳನ್ನು ಪರಿಹರಿಸಪ್ಪ. ಸಿದ್ದರಾಜ್ ಅವರ ಪ್ರಾರ್ಥನೆ, ಆ ಸೈತಾನನ ತೊಂದರೆ ಇದೆ ಎಂಬುದು ಕೇಳಿದೆ, ಎಲ್ಲ ಅಂಧಕಾರ ಶಕ್ತಿಗಳ ಮೇಲೆ ಆ ಮಗನಿಗೆ ಜಯ ಕೊಟ್ಟು ಆ ಮಗನ ಅದರಿಂದ ಬಿಡುಗಡೆ ಹೊಂದಿ ನಿನ್ನ ಕೊಂಡಾಡುವಾಗೆ ಕಾರ್ಯ ಮಾಡು ಸ್ವಾಮಿ. ವರಲಕ್ಷ್ಮಿಯ ಕುಟುಂಬಕ್ಕಾಗಿ ಪ್ರಾರ್ಥನೆ, ಆ ಮಗಳನ್ನು ಆಶ್ವಿಸು, ಆ ಮಗಳ ಹೃದಯದ ಬಯಕೆಯನ್ನು ನೆರವೇರಿಸಿ ಕಾದು ಕಾಪಾಡು. ದೇವ ದಿನೇ ದಿನೇ ಈ ಸಬ್ಬ ಶಾಲೆಯ ಗುಂಪು ಇನ್ನೂ ಅಧಿಕವಾಗಿ ಬೆಳೆದು ಕರ್ನಾಟಕದಲ್ಲಿ ಸ್ವಾಮಿ ಅನೇಕರು ನಿನ್ನ ಸತ್ಯವನ್ನು ತಿಳಿದುಕೊಳ್ಳುವ ಹಾಗೆ ತಮ್ಮ ಸಮಯವನ್ನು ನಿನಗೆ ಕಳೆಯುವ ಹಾಗೆ ಕಾರ್ಯ ಮಾಡಿದ್ದಿ. ಅದಕ್ಕಾಗಿ ಅವರಿಗೆ ನಿನ್ನ ಕೃಪೆಯಿಂದ ದಯಪಾಲಿಸಿ ಆಶ್ವಿಸು ಸ್ವಾಮಿ. ಎಲ್ಲರ ಮನೆಗಳಲ್ಲಿ ಶಾಂತಿ ಸಮಾಧಾನ ಸಂತೋಷ ನೆಲೆಸಲಿ. ಪವಿತ್ರಾತ್ಮ ದೇವರು ಪ್ರತಿಯೊಬ್ಬರ ಮೇಲೆ ಸುರಿಸಲ್ಪಡಲಿ ಸ್ವಾಮಿ. ಅಂತ್ಯ ದಿನಗಳಲ್ಲಿ ನನ್ನ ಆತ್ಮ ಸುರಿಸುತ್ತೆ ಅಂತ ತಿಳಿದಿಲ್ಲ ಕರ್ತನೆ. ಈ ಸಭೆ ನಿನ್ನ ಸಭೆ ಸ್ವಾಮಿ. ನಾವೆಲ್ಲರೂ ಅದಕ್ಕಾಗಿ ಸಿದ್ಧರಾಗುವಾಗ ಅನ್ಯೋನ್ಯತೆ ಐಕ್ಯತೆಯಿಂದ ಜೀವಿಸಿ ನಿನ್ನ ವಾಕ್ಯನ ದಿನೇ ದಿನ ಕಲಿಯುವಾಗ ಹಿಂದಿನ ಕಾಲದಲ್ಲಿ ಅಪ್ಪೋಸ್ತಲ ಮೇಲೆ ನಿನ್ನ ಆತ್ಮ ಸುರಿಸಿ ಅವರು ಪ್ರಬಲವಾಗಿ ನಿನ್ನ ಸೇವೆ ಮಾಡಿದಾರಲ್ಲ ಅದೇ ಕಾರ್ಯವನ್ನು ಈಗಲೂ ಮತ್ತೆ ಮಾಡಿ ಈ ಮೂರು ದೂತರ ಸಂದೇಶವು ಎಲ್ಲಾ ಕಡೆ ಕರ್ನಾಟಕದಲ್ಲಿ ಮೂಲೆ ಮೂಲೆಗೆ ಸಾರಲ್ಪಡುವ ಹಾಗೆ ನೀನೇ ಕಾರ್ಯ ಮಾಡ್ತಾ ಬರಬೇಕೆಂದು ದೇವ ಈ ಸಾಯಂಕಾಲ ನಮ್ಮ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ ಹೇಳುತ್ತಾ ಎಲ್ಲಾ ವಿಜ್ಞಾಪನೆಗಳನ್ನ ಯೇಸು ಕ್ರಿಸ್ತನ ಪಾದಕ್ಕೆ ಅಡಬಿದ್ದು ದೀನನಾಗಿ ಬೇಡಿಕೊಳ್ಳುತ್ತೇನೆ ತಂದೆಯೇ. ಆಮೆನ್. ಪರಲೋಕ ನಮ್ಮ ತಂದೆಯೇ, ನಿನ್ನ ನಾಮ ಪರಿಶುದ್ಧಪಡಲಿ, ನಿನ್ನ ರಾಜ್ಯವು ಬರಲಿ, ನಿಮ್ಮ ಚಿತ್ತವು ಭೂಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ಮಾನವನ ಆಹಾರವನ್ನು ಇವತ್ತು ದಯಪಾಲಿಸುವಂತೆ ನಮ್ಮನ್ನು ಶೋಧನೆಗೆ ಸೇರಿಸಿದ ಕೇರಿಂದ ತಪ್ಪಿಸು, ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲಿನದೇ ಸ್ವಾಮಿ. ಆಮೆನ್. ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆ ದೇವರ ಪ್ರೀತಿಯು, ಪವಿತ್ರಾತ್ಮನ ಶಾಂತಿ, ಸಮಾಧಾನ, ಅನ್ಯೋನ್ಯತೆ, ಐಕ್ಯತೆಯು ಈ ಸಬ್ಬ ಶಾಲೆಯ ಕಾರ್ಯಕ್ರಮದಲ್ಲಿ ಬಂದ ಪ್ರತಿಯೊಂದು ಕುಟುಂಬಗಳ ಸಂಗಡ, ಬೋಧಕರುಗಳ ಸಂಗಡ, ಹಾಗೂ ವ್ಯವಸ್ಥಾಪಿತ ಮಾಡುವಂತಹ ಎಲ್ಲ ನಿನ್ನ ಸೇವಕರ ಸಂಗಡ, ನಮಗಳ ಸಂಗಡ ಇಂದು ಎಂದೆಂದು ಸದಾ ನೆಲೆಸಲಿ ಸ್ವಾಮಿ. ಆಮೆನ್. ಆಮೆನ್.